Praise the Lord. Praise the Lord. Praise the Lord. ಪಿತನಿಗು ಸುತನಿಗು ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ನಾವೆಲ್ಲರೂ ಈ ಸಮಯ ಒಂದಾಗಿ ಸೇರಿದ್ದೇವೆ. ಈ ಸಂಜೆಯ ಔತಣ ಕೂಟದಲ್ಲಿ ನಾವು ಒಂದಾಗ್ತಾ ಇದ್ದೇವೆ. ಪ್ರಭುವಿನ ವಾಕ್ಯದ ಔತಣ ಕೂಟ, ಮಧ್ಯಾಹ್ನದ ಭೋಜನ, ಪ್ರಭುವಿನ ಔತಣದ ಕೂಟ ಅಂದರೆ ಮಧ್ಯಾಹ್ನದ ಆಧ್ಯಾತ್ಮಿಕ ಭೋಜನದಲ್ಲಿ ನಾವೆಲ್ಲರೂ ಒಂದಾಗ್ತಾ ಇದ್ದೇವೆ. ಆಧ್ಯಾತ್ಮಿಕವಾದಂಥ ಭೋಜನ, ನಿತ್ಯ ಜೀವವನ್ನು ಕೊಡುವಂತಹ ಭೋಜನ, ದೇವರೊಂದಿಗೆ ಸಂಬಂಧವನ್ನು ಬೆಳೆಸುವಂತಹ ಭೋಜನ. ಹೇಗೆ ನಾವು ಊಟ ಮಾಡಬೇಕಾದ್ರೆ, ನಾವು ಊಟ ಮಾಡಿದೆಲ್ಲ ದೇಹದಲ್ಲಿ ಹೋಗುವಾಗ ಕರುಳಿಗೆ ಬೇಕಾಗಿದ್ದು ಕರುಳು ತೆಗೆದುಕೊಳ್ಳುತ್ತದೆ, ಹೃದಯಕ್ಕೆ ಬೇಕಾಗಿದ್ದು ಹೃದಯ ತೆಗೆದುಕೊಳ್ಳುತ್ತದೆ, ಶ್ವಾಸಕೋಶಕ್ಕೆ ಬೇಕಾಗಿದ್ದು ಶ್ವಾಸಕೋಶ ತೆಗೆದುಕೊಳ್ಳುತ್ತದೆ. ಪ್ರಿಯರೇ, ನಾವು ಎಣಿಸೋದು ಏನು ಗೊತ್ತಾ, ಊಟ ಮಾಡ್ತೀವಿ ಅಷ್ಟೇ ಅನ್ಬಿಟ್ಟು ಇಲ್ಲ, ನಾವು ಮಾಡುವ ಪ್ರತಿಯೊಂದು ಊಟದಲ್ಲಿಯೂ, ಪ್ರತಿಯೊಂದು ನಾವು ಏನೆಲ್ಲ ಊಟ ಮಾಡ್ತೇವೆ, ಈ ಆಹಾರ ಕಣ್ಣಿಗೆ ಬೇಕಾದದನ್ನ ಕಣ್ಣು ತೆಗೆದುಕೊಳ್ಳುತ್ತದೆ, ಕಿವಿಗೆ ಬೇಕಾದದ್ದು ಕಿವಿಗೆ ತೆಗೆದುಕೊಳ್ಳುತ್ತದೆ, ಮೂಗಿಗೆ ಬೇಕಾದದ್ದು ಮೂಗಿಗೆ ತೆಗೆದುಕೊಳ್ಳುತ್ತದೆ, ಅಲ್ಲಿಗೆ ಬೇಕಾದದ್ದು ಅಲ್ಲು ತೆಗೆದುಕೊಳ್ಳುತ್ತದೆ, ನಾಲಿಗೆಗೆ ಬೇಕಾದದ್ದು ನಾಲಿಗೆ ತೆಗೆದುಕೊಳ್ಳುತ್ತದೆ, ಕೆನ್ನೆಗೆ ಬೇಕಾದದ್ದು ಕೆನ್ನೆ ತೆಗೆದುಕೊಳ್ಳುತ್ತದೆ, ಚರ್ಮಕ್ಕೆ ಬೇಕಾದ ಚರ್ಮ ತೆಗೆದುಕೊಳ್ಳುತ್ತದೆ, ಕೂದಲಿಗೆ ಬೇಕಾದದ್ದು ಕೂದಲು ತೆಗೆದುಕೊಳ್ಳುತ್ತದೆ, ಹೀಗೆ ಕಿಡ್ನಿಗೆ, ಲಿವರ್ಗೆ, ಕರಳಿಗೆ, ಶ್ವಾಸಕೋಶಕ್ಕೆ, ಎಲುಬುಗಳಿಗೆ, ಮೂಳೆಗಳಿಗೆ, ನರಗಳಿಗೆ, ನಾಡಿಗಳಿಗೆ, ದೇಹದಲ್ಲಿರುವಂತಹ ಎಲ್ಲಾ ಅವಯವಗಳು ನಾವು ಭುಜಿಸುವಂತ ಆಹಾರದ ನಿಮಿತ್ತವಾಗಿ ಅವುಗಳಿಗೆ ಏನೇನು ಬೇಕೋ ಅದೆಲ್ಲವನ್ನ ಅವುಗಳು ತೆಗೆದುಕೊಳ್ತವೆ. ಕಿತ್ತಾಡೋದಿಲ್ಲ, ಏನ್ ಮಾಡೋದಿಲ್ಲ, ಕಿತ್ತಾಡೋದಿಲ್ಲ. ಕ್ಷಮಿಸಿ, ಅವು ಕಿತ್ತಾಡೋದಿಲ್ಲ, ಯಾವ ವಿಧದಲ್ಲಿಯೂ ಅವುಗಳ ಕಿತ್ತಾಟವನ್ನು ಮಾಡುವುದಿಲ್ಲ. ಅವುಗಳಿಗೆ ಏನೇನು ಬೇಕೋ ಅವುಗಳನ್ನ ಅವು ತೆಗೆದುಕೊಳ್ತವೆ. ಇದೇ ದೈಹಿಕವಾಗಿರುವಂತಹ ಅವಯವಗಳ ಒಂದು ಸಮತೋಲನವಾದಂತಹ ಜೀವನ. ನಿಜವಾಗಿ ನಾವು ಕಲಿತುಕೊಳ್ಬೇಕು ಅಂದ್ರೆ, ನಾವು ನಿನ್ನೆ ಮೊನ್ನೆ ವಾಕ್ಯದಲ್ಲಿ ನಾವು ಕೇಳ್ತಾ ಇದ್ವು, ಭಕ್ತ ವಿಶ್ವಾಸಗಳು ಒಗ್ಗಟ್ಟಿನಿಂದ ಒಮ್ಮನಸಿನಿಂದ ಬಾಳ್ತಾ ಇದ್ರು ಅಂತ. ಹೀಗೆ ದೇಹದ ಅವಯವಗಳೆಲ್ಲವೂ ಒಮ್ಮನಸಿನಿಂದ ಒಗ್ಗಟ್ಟಿನಿಂದ ಬಾಳ್ತಾ ಇದೆ. ದೇಹದ ಅವಯವಗಳೆಲ್ಲವೂ, ತಲೆ, ಕೂದಲು, ಚರ್ಮ, ಮಾಂಸ, ಕಂಡ, ಎಲ್ಲ ಎಲ್ಲ ಅವಯವಗಳು ಒಮ್ಮನಸಿನಿಂದ ಒಗ್ಗಟ್ಟಿದ ಇದೆ. ಅದಕ್ಕಾಗಿ ಕೈ ಒಂದೇ ದೇಹದಲ್ಲಿ ಕೈ ಇದೆ, ಒಂದೇ ದೇಹದಲ್ಲಿ ಕಾಲುಗಳಿದೆ, ಒಂದೇ ದೇಹದಲ್ಲಿ ಬೆರಳುಗಳಿದೆ, ಕಣ್ಣುಗಳಿದೆ, ದೇಹದ ಎಲ್ಲ ಜ್ಞಾನೇಂದ್ರಿಯ ಪಂಚೇಂದ್ರಿಗಳೆಲ್ಲವಿದೆ. ಆದರೆ ಯಾರಲ್ಲಿ ಹೋರಾಟ ಇಲ್ಲ, ಯಾರಲ್ಲಿ ಅಹಂಕಾರ ಇಲ್ಲ, ನಾನು ಮೇಲು ನಾನು ಕೀಳು ಎಂಬುದು ಯಾರಿಗೂ ಇಲ್ಲ. ಅವರವರ ಪಾತ್ರವನ್ನು ಅವರು ಸರಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಕಣ್ಣು ತನಗೆ ಬೇಕಾದ ಕಾರ್ಯದಲ್ಲಿ ಮಾತ್ರ ನಿರತವಾಗಿರ್ತದೆ, ಕೈ ತನಗೆ ಬೇಕಾದ ಕಾರ್ಯದಲ್ಲಿ ಮಾತ್ರ, ಈಗ ಹೊಟ್ಟೆಯಲ್ಲಿರುವಂತಹ ಅವಯದಲ್ಲಿರುವಂತಹ ಎಲ್ಲ ಅವಯವಗಳು ತಮಗೆ ಬೇಕಾದ ಕಾರ್ಯಗಳನ್ನು ಮಾತ್ರ ಮಾಡ್ತಾ ಇರ್ತವೆ. ಪ್ರೀಸಲು ಪ್ರೇಷಿತರು ಒಮ್ಮನಸಿನಿಂದಲೂ ಒಗ್ಗಟ್ಟಿನಿಂದಲೂ ಬಾಳಿದ್ರು.
ಅಲ್ಲಿ ಒಡಕಿದ್ದೆ ಇದ್ದಿದ್ದು ಇತ್ತು ಇತ್ತು ಅಲ್ಲಿ ಒಡಕು ಇತ್ತು. ಆದರೆ ಈ ದೇಹದಲ್ಲಿ ಇಲ್ಲ. ಒಂದು ಪಕ್ಷ ಈ ದೇಹದಲ್ಲಿ ಒಮ್ಮನಸ್ಸು ಇಲ್ಲ ಅಂದ್ರೆ, ಒಗ್ಗಟ್ಟಿಲ್ಲ ಅಂದ್ರೆ ಏನಾಗ್ತದೆ? ಪ್ಯಾರಲೈಸ್ ಆಗ್ತದೆ, ಕಾಲು ಕಳ್ಕೊಳ್ತದೆ, ಕೈ ಕಳ್ಕೊಳ್ತದೆ, ಕಣ್ಣು ಕಳ್ಕೊಳ್ತದೆ, ಮೆದುಳು ಕಳ್ಕೊಳ್ತದೆ, ಅವಯವಗಳಲ್ಲೆಲ್ಲದರಲ್ಲಿ ಕುಂದು ಕೊರತೆಗಳು ಬರ್ತದೆ. ಇದೊಂದು ಉದಾಹರಣೆ ಅಷ್ಟೇ ಪ್ರಿಯರೇ. ಅಂದರೆ ನಾವು ಅಷ್ಟು ಒಮ್ಮನಸ್ಸುಳ್ಳವರಾಗಿರಬೇಕು ನಮ್ಮ ಜೀವನದಲ್ಲಿ. ಈ ಅವಯವದ ದೇಹದ ಅವಯವಗಳಲ್ಲಿ ನಾವು ಕಲಿತುಕೊಳ್ಳಬೇಕು. ಇವತ್ತಿನವರೆಗೂ ನಾವು ಈ ದೇಹದ ಅವಯವನ ಕುರಿತು ನಾವು ಆಲೋಚಿಸಿದ್ದೇವ? ಒಗ್ಗಟ್ಟನ್ನ ಒಮ್ಮನಸ್ಸನ್ನ ಎಲ್ಲವೂ ಒಂದಾಗಿ ಸೇರಿ ಕ್ರಿಯೆ ಮಾಡುವಂತ ಈ ದೇಹದಲ್ಲಿಯೇ ನಾವು ಕಲಿತುಕೊಳ್ಳಬಹುದು ಒಮ್ಮನಸ್ಸು ಅಂದ್ರೆ ಏನು ಅಂತ. ಆದ್ರೆ ಯಾರು ಕಲಿತುಕೊಳ್ತಾ ಇದ್ದೇವೆ? ಯಾರಿದನ್ನೆಲ್ಲ ಯೋಚನೆ ಮಾಡ್ತೇವೆ? ನಮಗೆ ಬೇಕಾದದ್ದು ಹಣ, ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೆ, ಇಲ್ಲ ಸುಖಭೋಗ ವಿಲಾಸಗಳಲ್ಲಿ ಇರಬಹುದು ಅಷ್ಟೆ, ಇದು ಬಿಟ್ಟರೆ ಬೇರೇನೂ ಇಲ್ಲ. ಹೀಗೆ ಈ 3.5 ಗಂಟೆಯ ಶುಶ್ರೂಷೆ ಭೋಜನ, ಮಧ್ಯಾಹ್ನದ ಭೋಜನ, ಈ ಭೋಜನ ನಮ್ಮನ್ನ ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ನಮ್ಮನ್ನ ಬಲಪಡಿಸ್ತದೆ. ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ನಮ್ಮನ್ನ ಬಲಪಡಿಸ್ತದೆ. ಸ್ವರ್ಗದ ವಿಷಯಗಳಗತ್ತ ನಮ್ಮನ್ನ ಕರೆದುಕೊಂಡು ಹೋಗ್ತದೆ. ಸ್ವರ್ಗದ ವಿಷಯದ ವಿವರಣೆಗಳನ್ನು ನಮಗೆ ಕೊಡುತ್ತದೆ. ಹೂ ಆಮ್ ಐ, ನಾನು ಯಾರು ಎಂಬುದನ್ನ ನನಗೆ ಪ್ರಕಟಿಸ್ತದೆ. ನನಗೂ ನನ್ನ ದೇವರಿಗೆ ಇರುವ ಸಂಬಂಧವನ್ನ ಪ್ರಕಟಿಸುತ್ತದೆ, ಅಥವಾ ನನಗೂ ದುರಾತ್ಮನಿಗಿರುವ ಸಂಬಂಧವನ್ನ ಪ್ರಕಟಿಸುತ್ತದೆ. ದೈವತ್ವದ ಸ್ವಭಾವಗಳನ್ನು ಪ್ರಕಟಿಸುತ್ತದೆ. 6 senses, 7 senses ಎಂಬುದಾಗಿ ನಮ್ಮ ಜ್ಞಾನ ಅಗೋಚರಕ್ಕೆ ಹೋಗಿ ಅಗೋಚರವಾಗಿರುವುದೆಲ್ಲವನ್ನು ಗ್ರಹಿಸುವಂತೆ ಕಲಿಸುತ್ತದೆ. ಜೀವನ, ಜೀವನದ ಶೈಲಿ ಇವೆಲ್ಲವುಗಳ ಮನವರಿಕೆ ಆಗುತ್ತದೆ. ಇದೇ ಈ ಮಧ್ಯಾಹ್ನದ ಭೋಜನದಲ್ಲಿ ನಮಗೆ ಸಿಕ್ಕುವಂತಹ ವಿಟಮಿನ್ಸ್, ವಿಟಮಿನ್ A, B, C, D ಇದೆಲ್ಲ ಇಲ್ಲೇ ಸಿಗ್ತದೆ. ಸ್ಪಿರಿಚುವಲಿ ವಿಟಮಿನ್ಸ್, ಆಧ್ಯಾತ್ಮಿಕ ವಿಟಮಿನ್ಗಳು ಎಷ್ಟು ಜನ ಇಲ್ಲಿ ಅಂಬಲಿಸ್ತೇವೆ ನಮಗೆ ಗೊತ್ತಿಲ್ಲ. ಇವತ್ತು ಇಲ್ಲ ರೆಸ್ಟ್, ಕೆಲವರು ತುಂಬ ಕೆಲಸದ ಒತ್ತಡ ಇರಬಹುದು. ಪ್ರಿಯರೇ, ನಾವು ಧ್ಯಾನಿಸುವಂತಹ ವಿಷಯಗಳು ದಯವಿಟ್ಟು ದಿನಪ್ರತಿ ಬರ್ತಾ ಇದ್ದಂತಹ ಎಲ್ಲ ವಿಶ್ವಾಸಿಗಳಿಗೆ ಒಂದು ಮೆಸೇಜ್ ಹಾಕಿ, ವಾಟ್ ಆಫ್ ಗಾಡಿಗೆ ಬನ್ನಿ ಎಂಬುದಾಗಿ. ಅವರಿಗೆ ಗೊತ್ತಿರಲಿಕ್ಕಿಲ್ಲ ಕೆಲವು ಸಾರಿ, ಕಾರಣ ಕೆಲವು ಸಾರಿ ಒತ್ತಡ ನನಗೆ ಬರುವಾಗ ವಾಟ್ ಆಫ್ ಗಾಡ್ನ ಕೊಡಲಿಕ್ಕೆ ಆಗುದಿಲ್ಲ. ನಿನ್ನೆ ದಿನದಲ್ಲಿ ನನಗೆ ಡಿನರಿ ಮೀಟಿಂಗ್ ಇತ್ತು. ಆ ಸಲುವಾಗಿ ನಿನ್ನೆ ನಾನು ಶುಶ್ರೂಷೆಯನ್ನು ಕೊಡಲಾಗಲಿಲ್ಲ ನಿನ್ನೆ ಮಧ್ಯಾಹ್ನ. ಇಂಥ ಒಂದು ಸಂದರ್ಭಗಳು ಬರುವಾಗ ದಯವಿಟ್ಟು ನೀವು ಯಾರು ಬೇಸರ ಮಾಡಬೇಡಿ, ಮುಖ್ಯವಾಗಿ ಬಿಟ್ಟು ಹೋಗ್ಬಿಡ್ಬೇಡಿ. ಕೆಲವು ಸಮಯ ಸಂದರ್ಭಗಳಲ್ಲಿ ಕಷ್ಟ ಆಗ್ತದೆ, ಇನ್ನು ಸ್ವಲ್ಪ ಕಾಲ, ಆಮೇಲೆ ಖಂಡಿತವಾಗಿ ಅದನ್ನು ನಾವು ಲೈವ್ ಆಗಿ ನಾವು ಕೊಟ್ಟುಬಿಡ್ತೇವೆ. ಒಂದು ದಿನವೂ ಸಹ ತಪ್ಪಿ ಹೋಗುವುದಿಲ್ಲ. ಆದ್ದರಿಂದ ನಿಮ್ಮ ಸಹಾಯ ಸಹಕಾರ ನನಗೆ ಬೇಕು, ನಿಮ್ಮ ಪ್ರಾರ್ಥನೆ ನನಗೆ ಬೇಕು. ಆದ್ದರಿಂದ ಎಷ್ಟೋ ಜನ ಬರುವವರು ವಾಡಿಕೆಯಾಗಿ ಬರುವವರು ಬಂದಿಲ್ಲ, ಅವರಿಗೆ ಒಂದು ಮೆಸೇಜ್ ಹಾಕಿ ಹಾಗೂ ನಿಮ್ಮ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಪ್ರಿಯರೇ, ಹೀಗೆ ಒಮ್ಮನಸ್ಸು ಈ ದೇಹಕ್ಕೆ ಇದೆ ಅಂದರೆ ಒಂದೊಂದು ಅವಯವಗಳು ಸಹ ಒಂದೊಂದಕ್ಕೆ ಸ್ಪಂದಿಸ್ತದೆ, ಕಿತ್ತಾಡೋದಿಲ್ಲ, ಜಗಳ ಮಾಡೋದಿಲ್ಲ. ಪ್ರಿಯರೇ, ಈ ದಿನದ ವಾಚನಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ.
ಪ್ರತಿದಿನ ನಾವು ಒಂದು ವಿಶೇಷವಾದಂತಹ ಕಾರ್ಯಗಳನ್ನ ಧ್ಯಾನಿಸಲಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರಿಯರೇ, ನಾವು ಕೇಳಿದಂತ ಧ್ಯಾನಿಸಿದಂತ ಧ್ಯಾನಿಸುವಂತ ಕೇಳುವಂತ ವಾಕ್ಯಗಳನ್ನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿಟ್ಟರೆ ಪ್ರಯೋಜನ ಇಲ್ಲ. ಒಂದು ದಿನಕ್ಕೆ ಸೀಮಿತವಾಗಿಟ್ಟರೆ ಪ್ರಯೋಜನವಿಲ್ಲ, ನಮ್ಮ ಬಾಳಿನಲ್ಲಿ ಅದು ಸೀಮಿತವಾಗಿರಬೇಕು. ಇದು ನನ್ನ ಕಡ್ಡಾಯ ಎಂಬುದು ನಮಗೆ ಅರಿವಾಗಬೇಕು. ಇದು ನನಗೆ ಕಡ್ಡಾಯವಾದದ್ದು ಎಂಬ ಅರಿವು ನಮಗಾಗಬೇಕು. ಆಗ ಮಾತ್ರವೇ ನಾನು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ. ನನಗೆ ಆಹಾರ ಎಷ್ಟು ಮುಖ್ಯವೋ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಾಫಿ, ಸಾಧಾರಣ ಒಂದು ನೀರಿನ ಕಾಫಿ, ಟೀ, ಹಾಲು ನನಗೆ ಎಷ್ಟು ಇಂಪಾರ್ಟೆಂಟ್. ಅಯ್ಯೋ, ಬೆಳಿಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ಆಗುದಿಲ್ಲ, ಟೀ ಕುಡಿಲಿಲ್ಲ ಅಂದ್ರೆ ಆಗುದಿಲ್ಲ, ಹಾಲು ಕುಡಿಲಿಲ್ಲ ಅಂದ್ರೆ ಆಗುದಿಲ್ಲ. ಅಯ್ಯೋ, ನನಗೆ ಒಂದು ಲೋಟ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಲಿಲ್ಲ ಅಂದ್ರೆ ಏನು, ಕುಡಿದ್ರೆ ಫ್ರೆಶ್ ಆಗಿ ಬಿಡುತ್ತಾನೆ. ಸಾಧಾರಣ ಒಂದು ನೀರು, ಪ್ರಕೃತಿಯ ಒಂದು ಪುಡಿ, ಕಾಫಿಯೋ ಅಥವಾ ಟೀಯೋ, ಇವುಗಳಿಗೆ ನಾವು ಎಷ್ಟು ಅಗ್ರಸ್ಥಾನವನ್ನು ಕೊಡ್ತೇವೆ. ಅವುಗಳಿಲ್ಲದೆ ನಮಗೆ ಆಗುದಿಲ್ಲ. ಕೆಲವು ನನಗೆ ಟೀ ಕುಡಿಲಿಲ್ಲ ಅಂದ್ರೆ ಹುಚ್ಚಿಡ್ದಂಗೆ ಆಗ್ತದೆ, ನನಗೆ ಟೀ ಕುಡಿಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇರುವುದಿಲ್ಲ, ಮೊದಲು ನಾನು ಕುಡಿಯಬೇಕು. ನನ್ನ ಮನೆಯಲ್ಲಿ ಒಂದು ನನ್ನ ಮಗ ಇದ್ದ, ಸ್ನೇಹಿತರ ಮಗ, ಅವನು ಶಾಲೆಯಿಂದ ಬರುವಾಗ ಚಹಾ ಕುಡಿಬೇಕು, ಇಲ್ಲಾಂದ್ರೆ ಅವನಿಗೆ ಟೆನ್ಷನ್, ಚಹಾ ಆಗಲೇಬೇಕು, ಟೀ ಬೇಕೇ ಬೇಕು. ನಾನು ಅವನಿಗೆ ಹೇಳ, ಏನು ಮಗನೇ ಟೀ ಕುಡಿಲ್ಲ, ಯಾಕೂ ಈಗ ಅಡಿಕ್ಟ್ ಆಗಿ ಹೋಗಿದ್ದೆ ಟೀಗೆ? ಇಲ್ಲ ಅಂಕಲ್, ನಾನು ಟೀ ಕುಡಿಬೇಕು, ಟೀ ಕುಡಿಲ್ಲ ಅಂದ್ರೆ ತಲೆನೋವಾಗ್ತದೆ, ನನಗೆ ತಲೆನೋವಾಗ್ತದೆ. ಚಿಕ್ಕ ಹುಡುಗ, 8th class ಓದ್ತಾ ಇದ್ದ ಮಗ, ಅಂದ್ರೆ ಅವನಿಗೆ ಅಷ್ಟು ಅಡಿಕ್ಟ್ ಆಗಿ ಹೋಗಿದೆ ಟೀಗೆ. ಬೆಳಿಗ್ಗೆ ಎದ್ದಾಗ ಒಂದು ಟೀ ಬೇಕು ಅವನಿಗೆ, ಸಂಜೆ ಬಂದಾಗ ಶಾಲೆಯಿಂದ ಒಂದು ಕಪ್ ಟೀ ಬೇಕು, ಏನಾದ್ರೂ ಇರಲಿ ಅದು ಹೇಗಾದ್ರೂ ಟೀ ಬೇಕು. ಅದು ತಣ್ಣಗಿದ್ರೂ ಸರಿ, ಬಿಸಿಗಿದ್ರೂ ಸರಿ, ಸಕ್ಕರೆ ಇದ್ರೂ ಸರಿ, ಸಕ್ಕರೆ ಇಲ್ಲಾದ್ರೂ ಸರಿ, ಅವನಿಗೆ ಟೀ ಬೇಕು. ನೋಡಿ, ಅಡಿಕ್ಟ್ ಆಗುದು, ಇಲ್ಲಾಂದ್ರೆ ತಲೆನೋವು ಬಂದ್ಬಿಡ್ತದೆ. ಒಂದು ದಿನ ನಾನು ಪೆಪ್ಸಿ ತಗೊಂಡುಕೊಂಡು ಹೋಗಿದ್ದೆ ಮನೆಗೆ, ಪೆಪ್ಸಿನ ನಾನು ಒಂದು ಲೋಟದಲ್ಲಿ ಹಾಕಿ ಅದು ಏರೆಲ್ಲ ಗ್ಯಾಸ್ ಎಲ್ಲ ಹೋಗಿತ್ತು. ಮನೆಗೆ ಬರುವಾಗ ಅವನಿಗೆ ಟೀ ಇಲ್ಲ, ಅದು ಅವನ ಪೇಚಾಟ ತುಂಬಾ ಕಷ್ಟವಾಗಿತ್ತು ನನಗೆ ನೋಡ್ಬೇಕಾದ್ರೆ. ಕೊನೆಯ ಲೋಟದಲ್ಲಿ ಆ ಪೆಪ್ಸಿನ ಹಾಕಿ ಬಿಸಿಲ ತಣ್ಣಿಗೆ ಇತ್ತು ಹಾಕಿಟ್ಟೆ. ಮಗ, ಅಲ್ಲಿ ಟೀ ಇದೆ ನೋಡು, ಇಲ್ಲ ಅಂಕಲ್ ತುಂಬಾ ಟೀ ಚಹಾ ಕುಡಿಬೇಕು, ಅವನ ಕೆಲಸ ಮಾಡು, ಅಲ್ಲಿ ಟೀ ಇದೆ ನೋಡು, ಹೋಗಿ ಕುಡಿ ಅಂತ ಹೇಳಿ ಹೋದ. ಹೋಗಿ ಆ ಪೆಪ್ಸಿನ ಕುಡಿದುಡ್ ಬಂದ. ಆಹಾ, ಈಗ ಸಮಾಧಾನ ಆಯ್ತು ಅಂಕಲ್, ನಾನು ಕೊಟ್ಟಿದ್ದವನಿಗೆ ಪೆಪ್ಸಿ, ಆದರೆ ಅವನಿಗೆ ಅದು ಕಂಡಿದ್ದು ಟೀ. ನೋಡಿ, ಮನುಷ್ಯನ ಮೇಲೆ ಬೀರುವಂತಹ ಪರಿಣಾಮಗಳು ಯಾವ ವಿಧದಲ್ಲಿದೆ? ಮೊತ್ತದಲ್ಲಿ ಕಪ್ಪಗಿರಬೇಕು ಅಷ್ಟನ್ನೇ, ಸೀಗಿರಬೇಕು ಇಷ್ಟೇ, ಕಪ್ಪಗಿರಬೇಕು, ಸೀಗಿರಬೇಕು, ಇಲ್ಲ ಬಿಸಿ ಇರಬೇಕು, ಇಲ್ಲ ಹೇಗಾದ್ರೂ ಇರಲಿ, ಮೊತ್ತದಲ್ಲಿ ಬಾಯಿಯೊಳಗೆ ಕಪ್ಪಗಿರೋ ಪದಾರ್ಥ ನೋಡ್ಬೇಕು, ಇಲ್ಲ ಒಂದು ಹಾಲಾಕಿರುವಂತ ಪದಾರ್ಥ ನೋಡ್ಬೇಕು ಅಷ್ಟೇ. ಚೆನ್ನಾಗಿತ್ತು ಅದು, ಚೆನ್ನಾಗಿತ್ತು ಚೆನ್ನಾಗಿಲ್ಲ ಸೆಕೆಂಡರಿ. ಹೀಗೆ ನಮಗೆ ಕೇವಲ ಒಂದು ಟೀ, ಬೆಳಗಿನ ಜಾವದ ಟೀ ಕುಡಿಲಿಲ್ಲ ಅಂದ್ರೆ ನಾವು ಅಪ್ಸೆಟ್ ಆಗ್ತೇವೆ. ಒಂದು ಚಿಕ್ಕ ಒಂದು ತುಂಡು ಬೀಡಿ ಸಿಕ್ಲಿಲ್ಲ ಅಂದ್ರೆ ಅಪ್ಸೆಟ್ ಆಗ್ತೇವೆ. ನಾನು ನೋಡಿದ್ದೀನಿ, ಕೆಲಸ ನಾನು ಕಾಂಟ್ರಾಕ್ಟ್ ಮಾಡಿಸ್ಬೇಕಾದ್ರೆಲ್ಲ, ಕೆಲಸ ಮಾಡ್ಬೇಕಾದ್ರೆಲ್ಲ ಕೆಲಸ ಮಾಡಿದ್ರೆ ಹಣ ಒಂದು ಬೀಡಿ ಕುಡಿದ್ರೆ ನನಗೆ ಎಲ್ಲ ಐಡಿಯಾ ಬರ್ತದೆ. ಕಾರಣ ನನಗೆ ತಲೆನೇ ಕೆಟ್ಟೋಗ್ತದೆ, ನನಗೆ ತಲೆನೇ ಕೆಟ್ಟೋಗ್ತದೆ. ಒಂದು ಬೀಡಿ ಕುಡಿದ್ರೆ ನನಗೆ ಎಲ್ಲ ಒಳ್ಳೆ ಐಡಿಯಾ ಬರ್ತದೆ, ಒಂದು ದಮ್ ಹೊಡೆದ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತಾರೆ. ಕಾರಣ ಇರೋಣ, ಒಂದು ದಮ್ ಹೊಡೆದ್ಬಿಟ್ಟು ಬರ್ತೀನಿ, ಇರೋಣ ಒಂದು ಟೀ ಕುಡಿದ್ಬಿಟ್ಟು ಬರ್ತೀನಿ. ಆ ಟೀ ಕುಡಿಯೋ ತನಕ ಅವ್ರು ಹಾಗೆ ಇರ್ತಾರೆ, ಆದರೆ ಟೀ ಕುಡಿದು ಬಂದ ತಕ್ಷಣ ಅವ್ರ ಜ್ಞಾನ ಹಾಗೆ ಎಲ್ಲ ಇನ್ಕ್ರೀಸ್ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ಕಾರಣ ಅಡಿಕ್ಟ್ ಅಂದ್ರೆ ಅಷ್ಟು ಮುಖ್ಯತ್ವ. ನಾನು ಹೇಳಿದ ಪೆಪ್ಸಿ ಕೊಟ್ಟರುವೆ, ಟೀ ಕಪ್ಪಗಿರ್ಬೇಕಷ್ಟೇ,
ಆ ಮಗನಿಗೆ ಅವ್ ಕೊಟ್ರೆ ಸಾಕು ಅವನು ಹೆಂಗಾದ್ರಿ ಬಂದ ಅದು ಹೇಗೆ ಅದು ಸ್ಟ್ರೈನ್ ಮಾಡಿದ್ರು ಸರಿ ಮಾಡಿದ್ರು ಸರಿನೆ ಬಂದಾಗ ಅವ್ನಿಗೆ ಕಪ್ಪು ಟೀ ಸಿಕ್ಬಿಟ್ರೆ ಅವನಿಗೆಲ್ಲ ಸಿಕ್ಕದಂಗೆ. ಹಾಗೆ ನಾವು ನೀವು ಸಹ ಆಗಿರ್ತೇವೆ. ಹೀಗೆ ಸಾಧಾರಣ ಒಂದು ಟೀಗೋಸ್ಕರವಾಗಿ ಟೀನ ಟೀ ಬಗ್ಗೆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಜೀವನ ಮಾಡ್ತೀವಿ ಅಂದಾಗ ಇನ್ನು ಆಧ್ಯಾತ್ಮಿಕವಾಗಿ ನಾವು ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇಡಬೇಕು. ಈ ದೇವರ ವಾಕ್ಯದ ನಿಮಿತ್ತವಾಗಿ ನಾವೆಷ್ಟು ಕಾನ್ಫಿಡೆನ್ಸ್ ಇಡಬೇಕು ಯೋಚನೆ ಮಾಡಿ. ಎಷ್ಟು ಜನ ಆ ಟೀಗೆ ಕೊಡುವ ಸ್ಥಾನವಾದ್ರೂ ನಾವು ದೇವರ ವಾಕ್ಯಕ್ಕೆ ಕೊಡ್ತಾ ಇದ್ದೇವ. ಆ ಟೀನ ರುಚಿಸಿ ಆ ಸ್ವಲ್ಪ 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 ಉರುಬಿ ಉರುಬಿ ಸ್ವಲ್ಪ 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 ಕುಡಿದು ಅಯ್ಯ ಟೀ ತುಂಬಾ ಚೆನ್ನಾಗಿತ್ತು, ಕಾಫಿ ತುಂಬಾ ಚೆನ್ನಾಗಿತ್ತು. ಆದರೆ ಯಾವತ್ತಾದ್ರೂ ದೇವರ ವಾಕ್ಯವನ್ನ ಸವಿದಿದ್ದೇವ? ಅದಕ್ಕೆ ಕೀರ್ತನೆ ಹೇಳ್ತಾನೆ ಕೀರ್ತನೆಗಾರ, ಸವಿದು ನೋಡು ಜೇನಿನ ಮಾಧುರ್ಯವನ್ನು, ಸವಿದು ನೋಡು ಜೇನಿನ ಮಾಧುರ್ಯವನ್ನು. ಹಾಗೆ ದೇವರ ವಾಕ್ಯವನ್ನು ನಾವು ಸವಿದು ನೋಡಬೇಕು. ನಾವು ಯಾವಾಗ ದೇವರ ವಾಕ್ಯವನ್ನು ಈ ರೀತಿ ಸವಿತ ಒಂದು ಟೀಗೆ ಕೊಡುವ ಸ್ಥಾನವಾದರೂ ನಾವು ನಿಜವಾಗಿಯೂ ದೇವರ ವಾಕ್ಯಕ್ಕೆ ಕೊಟ್ಟದ್ದೇ ಆದರೆ ಆಧ್ಯಾತ್ಮಿಕವಾದಂತಹ ನಮ್ಮ ಜೀವನ ಅಷ್ಟು ಸೊಗಸಾಗಿರ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದುತ್ತೇವೆ. ಹೌದು ಪ್ರಿಯರೇ, ಅದಕ್ಕಾಗಿ ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ. ಧ್ಯಾನಿಸಬೇಕಾದ್ರೆ ಇವತ್ತು ಯೇಸು ಸ್ವಾಮಿಯ ಶುಭ ಸಂದೇಶ ಮೂರನೇ ಅಧ್ಯಾಯದಲ್ಲಿ, ನಾವು ಯೋಹಾನ ಶುಭ ಸಂದೇಶ ಮೂರನೇ ಅಧ್ಯಾಯದಲ್ಲಿ ನಾವು 20-21 ವಾಕ್ಯಗಳನ್ನು ನಾವು ಧ್ಯಾನಿಸಿ ಬರಬೇಕಾದ್ರೆ ವಾಕ್ಯ ಹೀಗೆ ಹೇಳ್ತದೆ. ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ, ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ, ವಿಶ್ವಾಸ ಇಲ್ಲ. ನಮಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಒಂದು ಟೀ ಮೇಲೆ ವಿಶ್ವಾಸ ಇದೆ, ಟೀ ಕುಡಿದ್ರೆ ಸರಿ ಹೋಗ್ತದೆ, ಒಂದು ದಮ್ ಹೊಡೆದ್ರೆ ಸರಿ ಹೋಗ್ತದೆ, ಒಂದು 90 ಹೊಡೆದ್ರೆ ಸರಿ ಹೋಗ್ತದೆ, ಎಲ್ಲ ಜ್ಞಾನ ಬಂದು ಮುಚ್ಚೋಗಿರೋದೆಲ್ಲ ತೆಗೆದು ಬಿಡ್ತದೆ. ಒಂದು ಟೀ, ಒಂದು ದಮ್ಮು, ಒಂದು 90. ಅವನಿಗೆ ದೇವರ ವಾಕ್ಯದ ಮೇಲೆ ವಿಶ್ವಾಸವಿಲ್ಲ, ದೇವರ ಪುತ್ರನಲ್ಲಿ ವಿಶ್ವಾಸವಿಲ್ಲ. ದೇವರ ವಾಕ್ಯದಲ್ಲಿ ನಮಗೆ ವಿಶ್ವಾಸ ಬರಬೇಕು ಅಂದ್ರೆ ದೇವರ ಪುತ್ರನಲ್ಲಿ ವಿಶ್ವಾಸ ಇರಬೇಕು, ಅಂದ್ರೆ ಯೇಸುವಲ್ಲಿ ವಿಶ್ವಾಸ ಇರಬೇಕು. ದೇವರಲ್ಲಿ ವಿಶ್ವಾಸ ಇದ್ರೆ ಮಾತ್ರ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಸಾಧ್ಯ. ದೇವರ ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿದ್ರೆ ಮಾತ್ರ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಲ್ಲ ಅಂದ್ರೆ ನಾವು ದೇವರ ವಾಕ್ಯ ಕೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ನಶಿ ಆಗ್ತಾರೆ, ಗೊತ್ತುಂಟಲ್ಲ. ಈ ನಶೆ ಒಂದ್ಸರಿ ಎಳೆದ್ರೆ ಮಾತ್ರನೇ ಅವರಿಗೆ ಸಂತೋಷ, ಇಲ್ಲಾಂದ್ರೆ ಸಂತೋಷ ಇಲ್ಲ. ಇನ್ನು ಕೆಲವರು ಬಾಯಲ್ಲಿ ಹನ್ಸಾಕ್ತಾರೆ, ತೆಗೆದು ಇಲ್ಲಿ ತೆಗೆದು ಇಲ್ಲಿ ಒಳಗಡೆ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ. ಕೆಲವರು ಕಡ್ಡಿ ಪುಡಿ ಅಂತೇಳಿ ಹಾಕ್ತಾರೆ, ಕೆಲವರು ವಿಳ್ಯದಲ್ಲೇ ಹಾಕ್ತಾರೆ. ಈ ಎಲ್ಲಾ ಮಾದಕ ವಸ್ತುಗಳಾಗಿ ಉಪಯೋಗಿ, ಪ್ರಕೃತಿಯಲ್ಲಿ ದೇವರು ಕೊಡುವಂತದ್ದೆಲ್ಲವನ್ನ ಮಾದಕ ವಸ್ತುಗಳಾಗಿ ಉಪಯೋಗಿಸಿ ಅದರಲ್ಲಿ ಸಂತೋಷವನ್ನು ಕಾಣುವಂತ ಜಗತ್ತಾಗಿದ್ದೇವೆ, ಅದರಲ್ಲಿ ನಾವಿದ್ದೇವೆ. ಹೌದಲ್ಲ ಬ್ರದರ್ ರಿಚರ್ಡ್? ಯೇಸು ಕ್ರಿಸ್ತರಲ್ಲಿ ದೇವರ ಪುತ್ರರಲ್ಲಿ ಅವರಿಗೆ ವಿಶ್ವಾಸವಿಲ್ಲ. ಅದು ನಾನ ನೀವ ಯಾರ ಅವರವರು ಅವರವರಿಗೆ ಅನ್ವಯಿಸ್ತದೆ. ಯೇಸು ಕ್ರಿಸ್ತರಲ್ಲಿ ನಮಗೆ ವಿಶ್ವಾಸವಿಲ್ಲದ ಕಾರಣ ದೇವರ ವಾಕ್ಯದಲ್ಲಿ ನಮಗೆ ವಿಶ್ವಾಸವಿಲ್ಲ. ದೇವರ ವಾಕ್ಯವನ್ನು ನಾವು ಸ್ವಂತವಾಗಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ದೇವರ ವಾಕ್ಯದಲ್ಲಿ ಭರವಸೆ ಇಲ್ಲ. ಕೇವಲ ದೇವರ ವಾಕ್ಯವನ್ನು ಮ್ಯಾಜಿಕ್ ಆಗಿ ನಾವು ನೋಡುತ್ತೇವೆ, ದೇವರು ಎಂಬ ಪದವನ್ನು ಮ್ಯಾಜಿಕ್ ಎಂಬುದಾಗಿ ನಾವು ಕಾಣುತ್ತೇವೆ. ಹೇಗೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಸಿರಿ ಸಂಪತ್ತನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ? ಸಾಧ್ಯವೋ? ಖಂಡಿತವಾಗಿ ಸಾಧ್ಯವಿಲ್ಲ. ಇನ್ನು ಕೆಲಸ ಅಲ್ಲಿ ನೋಡ್ತೀವಿ, ಅಯ್ಯೋ ಅವ್ರನ್ನ ನೋಡ್ಲಿಲ್ಲ ಅಂದ್ರೆ ನನಗೆ ಆಗುದೇ ಇಲ್ಲಪ್ಪ,
ನೋಡ್ಲೇಬೇಕು. ಯಾರನ್ನಾದ್ರೂ ಪ್ರೀತಿಸುವಂತ ವ್ಯಕ್ತಿಗಳನ್ನ ನೋಡ್ಬೇಕು ಅಂದ್ರೆ ಉಚ್ಚರಾಗ್ಬಿಡ್ತಾರೆ, ಉಚ್ಚರಾಗ್ಬಿಡ್ತೇವೆ. ಒಬ್ಬರ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಅಯ್ಯೋ ನಾನು ಮಾತಾಡ್ಲೇ ಇಲ್ಲ, ಟೆನ್ಷನ್ ಆಗಿ ಹೋಗಿದೆ, ಯಾವಾಗ ಮಾತಾಡ್ತೇನೆ ಗೊತ್ತಿಲ್ಲಲ್ಲಪ್ಪ, ಬೆಳಿಗ್ಗೆಯಿಂದ ಮಾತಾಡಿಲ್ಲ, ನಿನ್ನೆಯಿಂದ ಮಾತಾಡಿಲ್ಲ, ಅಯ್ಯೋ ನೋಡೇ ಇಲ್ಲ, ನಾನು ನೋಡ್ಬೇಕು. ಎಷ್ಟು ಜನ ಅಯ್ಯೋ ನಾನು ದೇವರ ವಾಕ್ಯವನ್ನ ಕೇಳಲೇ ಇಲ್ಲಪ್ಪ, ಅಯ್ಯೋ ನಾನು ಪ್ರಾರ್ಥನೆ ಮಾಡಲೇ ಇಲ್ಲಪ್ಪ, ನಾನು ದೇವರನ್ನ ಸಂಧಿಸಲೇ ಇಲ್ಲಪ್ಪ, ಎಷ್ಟು ಜನ ಸಂಧಿಸ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಚಿಂತೆ ಬರ್ತಿದೆ. ಎಷ್ಟು ಜನಕ್ಕೆ ಚಿಂತೆ ಬರ್ತಿದೆ. ಪ್ರಿಯರೇ, ಇದರ ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ಇದೆಲ್ಲ ಸರಳವಾದ ವಿಷಯಗಳು, ಆದರೆ ಈ ಸರಳವಾದ ವಿಷಯದಲ್ಲೇ ಇರೋದು ಗೌಪ್ಯ. ನೋಡಿ, ಒಂದು ಟೀಲಿ ನಮ್ಗೆ ಎಷ್ಟು ಆಳ ಇದೆ, ದೇವರಿಗೂ ನಮಗೂ ಅಂತ ಸಂಬಂಧದಲ್ಲಿ ವ್ಯತ್ಯಾಸ. ಒಂದು ಟೀನಲ್ಲಿ, ಒಂದು ವಿಳ್ಳೆದೆಲೆಯಲ್ಲಿ, ಒಂದು ನಶೆಯಲ್ಲಿ, ಪ್ರಿಯರೇ, ಆ ಒಂದು ದೇವರಿಗೂ ನನಗೂ ಇರುವಂತ ಸಂಬಂಧ ನನ್ನಲ್ಲಿ ಪ್ರಕಟವಾಗುವಾಗ ಮಾತ್ರವೇ ವಿ ಆರ್ ಗ್ರೋತ್, ಇಲ್ಲಾಂದ್ರೆ ಇಲ್ಲ. ಬರಬೇಕು, ಇದು ಒಳಗಡೆಯಿಂದ ಉಲ್ಪಣವಾಗ್ತದೆ. ಇದು ನಿಮಗೆ ಅನುಭವ ಇರುವವರಿಗೆ ಚೆನ್ನಾಗಿ ಗೊತ್ತಾಗ್ತದೆ. ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ. ಎಸ್, ಕರೆಕ್ಟ್, ನಮಸ್ವ, ಖಂಡಿತವಾಗಿ ಬರ್ತದೆ. ಯಾವಾಗ ಒಂದು ವ್ಯಕ್ತಿ ಒಂದು ವಸ್ತುವನ್ನ ಪ್ರೀತಿಸಿ ಅದಕ್ಕೆ ಅಡಿಕ್ಟ್ ಆಗ್ತಾನೋ, ಹಾಗೆ ಯಾವಾಗ ಒಂದು ವ್ಯಕ್ತಿ ಯೇಸು ಕ್ರಿಸ್ತರನ್ನ ವಿಶ್ವಾಸಿಸಿ ದೇವರನ್ನ ಪ್ರೀತಿಸುತ್ತಾನೋ, ಹಿ ವಾಂಟ್ ವರ್ಡ್ ಆಫ್ ಗಾಡ್, ಹಿ ವಾಂಟ್ ಪ್ರೇ ಫುಲ್ ಲೈಫ್. ಅವನಿಗೆ ಬೇಕು ದೇವರ ವಾಕ್ಯ, ಅವನಿಗೆ ಬೇಕು ವಿಶ್ವಾಸದ ಜೀವನ. ಇಸ್ ಅಂಬಲಿಂಗ್, ಅವನು ಆತ್ರಗೊಳ್ಳುತ್ತಾನೆ ದೇವರ ವಾಕ್ಯಕ್ಕಾಗಿ. ಅಯ್ಯೋ ಇನ್ನು ನಾನು ದೇವರ ವಾಕ್ಯ ಕೇಳಲಿಲ್ಲ, ಅಯ್ಯೋ ಇನ್ನು ನಾನು ಪ್ರಾರ್ಥಿಸಲಿಲ್ಲ, ಅಯ್ಯೋ ಇವತ್ತು ನಾನು ಬಲಿಪೂಜೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಯ್ಯೋ ನಾನು ಇವತ್ತು ವೈಯಕ್ತಿಕವಾಗಿ ಸ್ತುತಿಸಲಿಲ್ಲ, ಅಯ್ಯೋ ನಾನು ಹೀಗೆ ಮಾಡಲಿಲ್ಲ. ಸೋ ಐ ಥಿಂಕ್ ಓನ್ಲಿ ಗಾಡ್. ಪ್ರಿಯ, ನಾನು ದಿನಂಪ್ರತಿ ಬಲಿಪೂಜೆಗೆ ಹೋಗೋದು ವಾಡಿಕೆ. ಒಂದು ದಿನ ಬಲಿಪೂಜೆ ತಪ್ಪಿ ಹೋದ್ರೆ ಆ ಒಂದು ದಿನವೆಲ್ಲ ನರಳಾಡ್ತೇನೆ ನಾನು. ಅಯ್ಯೋ ಇವತ್ತು ಪೂಜೆಗೆ ಹೋಗ್ಲಿಲ್ವಲ್ಲ, ಪರಮಪ್ರಸಾದ ಸ್ವೀಕರಿಸಲಿಲ್ವಲ್ಲ, ಅಯ್ಯೋ ಪೂಜೆಗೆ ಹೋಗ್ಲಿಲ್ವಲ್ಲ, ಪರಮಪ್ರಸಾದ ಸ್ವೀಕರಿಸಲಿಲ್ಲ ಅಂದ್ಬಿಟ್ಟು ಸರ್ಕಸ್ ಮಾಡ್ತಾ ಇರ್ತದೆ ನನ್ನ ಮನಸ್ಸು. ನನ್ನ ವೈಯಕ್ತಿಕ ಪ್ರಾರ್ಥನೆಗೆ ಕುತ್ಕೊಳ್ಳಿಲ್ಲ ಅಂದ್ರೆ ಮನಸ್ಸು ಸರ್ಕಸ್ ಮಾಡ್ತಾ ಇರ್ತದೆ. ಆದ್ರೆ ತಾನಾಗಿಯೇ ಅದು ಎಲ್ಲಿದ್ರು, ಬಾತ್ರೂಮ್ ಅಲ್ಲಿ ಇದ್ರು ಸರಿನೇ, ಟಾಯ್ಲೆಟ್ ಅಲ್ಲಿ ಇದ್ರು ಸರಿ, ಅದು ಶುರುವಾಗಿ ಹೋಗ್ತದೆ. ನಮಗೆ ಪ್ರಾರ್ಥನೆ ಎನರ್ಜಿ ಆಗಬೇಕು, ಒಂದು ಅಡಿಕ್ಟ್ ಆಗಬೇಕು ಪ್ರಾರ್ಥನೆಗೆ. ಪ್ರಾರ್ಥನೆಗೆ ನಾನು ಗುಲಾಮನಾಗಬೇಕು. ದಟ್ಸ್ ವೆರಿ ಪವರ್ಫುಲ್. ದಟ್ಸ್ ರಿಯಾಲಿಟಿ ಆಫ್ ದಿ ಫೇತ್. ದಟ್ ಇಸ್ ಎ ವಂಡರ್ ಆಫ್ ದಿ ಫೇತ್. ಸವಿದು ನೋಡು ಜೇನಿನ ಮಾದರಿಯನ್ನು. ಪ್ರಿಯರೇ, ಬರೇ ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಹೋಗ್ತೇನೆ, ಇಲ್ಲ ಪ್ರಿಯರೇ, ಅದರಲ್ಲಿ ನನಗೆ ನಿಶೆ ಬರಬೇಕು. ಯಾವಾಗ ಒಬ್ಬ ಕುಡಿಯುವವನು ಆ ಅಮಲಿನ ಮದ್ದನ್ನ ಮದ್ಯವನ್ನ ಅವನು ಬಾಯಿಗೆ ಹಾಕಿ ಕುಡಿಯುವಾಗಲೇ ಆ ಸುಖಕ್ಕೆ ಹೋಗ್ತಾನೋ, ಹೇಗೆ ಒಂದು ಡ್ರಗ್ಸ್ ತೆಗೆದುಕೊಳ್ಳುವನು, ಒಂದು ಇಂಜೆಕ್ಟ್ ಅನ್ನ ಅಥವಾ ಯಾವುದೋ ಒಂದು ಡ್ರಗ್ಸ್ ಅನ್ನ ಅವನು ತೆಗೆದುಕೊಂಡ ತಕ್ಷಣ ಅವನು ಹೇಗೆ ಪ್ರಪಂಚವನ್ನೇ ಮರೆತು ಹೇಗೆ ಅಮಲಿಗೆ ಹೋಗ್ತಾನೋ, ಹಾಗೆ ಪ್ರಾರ್ಥನೆ ಎಂದು ಹೇಳುವಾಗ, ವಿಶ್ವಾಸ ಎಂದು ಹೇಳುವಾಗ, ಯೇಸು ಕ್ರಿಸ್ತರು ಅಂದರೆ ದೇವರು ಎಂದು ಹೇಳುವಾಗ ನಾನು ಆ ನಿಶೆಯಲ್ಲಿ ಒಂದಾಗಬೇಕು. ದಟ್ ಇಸ್ ಎ ರಿಯಾಲಿಟಿ ಆಫ್ ದಿ ಫೇತ್. ಎಷ್ಟು ಸುಂದರ ಗೊತ್ತುಂಟ, ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಗೋಯಿಂಗ್. ಟೈಮ್ ಹೋಗೋದೇ ಗೊತ್ತಾಗಿಲ್ಲ, ಗಂಟೆಗಳು ಕಳೆದ್ರೂ ಹೋಗೋದಿಲ್ಲ, ಗೊತ್ತಾಗೋದಿಲ್ಲ. ಅದೇ ನಿಶೆ, ಅದು ನಮಗೆ ಬೇಕಾಗಿರೋದು ವಿಶ್ವಾಸ. ನಾನು ಹೇಳಿದ ಒಂದು ಬ್ಲ್ಯಾಕ್ ಟೀ,
ಒಬ್ಬ ಮನುಷ್ಯನ್ನ ಅಷ್ಟು ಗುಲಾಮಗಿರಿಗೆ ತೆಗೆದುಕೊಂಡು ಹೋಗ್ತದೆ ಅನ್ನೋದಾದ್ರೆ ಸೊ ವೆನ್ ಯು ಲಿಸನ್ ದ ವಾಯ್ಸ್ ಆಫ್ ಗಾಡ್ ವೆನ್ ಯು ಫಾಲೋ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಸೊ ಇನ್ನು ಎಷ್ಟರ ಮಟ್ಟಿಗೆ ನಿನ್ನನ್ನು ದೇವರಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ಯೋಚನೆ ಮಾಡಿ ನನ್ನ ಸಹೋದರ ಸಹೋದರಿ ವಾಡಿಕೆಯಾಗಿ ಹೋಗಿ ನೀನು ಬಲಿಪೂಜೆಯಲ್ಲಿ ಕೂತು ಸುಮ್ಮನೆ ಒಂದು ಅರ್ಧ ಗಂಟೆ ಪೂಜೆ ಮುಗಿಸಿ ಬಂದರೆ ಪ್ರಯೋಜನ ಇಲ್ಲ ಅದನ್ನು ಅನುಭವಿಸಬೇಕು ಅದನ್ನು ಟೇಸ್ಟ್ ಮಾಡಬೇಕು ಮನೆಯಲ್ಲೆಲ್ಲ ಅಡುಗೆ ಮಾಡಿದರೆ ಏನು ಮಾಡ್ತಾರೆ ತಾಯಿ ಎದುರಿದ್ರೆ ಅಥವಾ ಹೆಂಡತಿರಿದ್ರೆ ತುಂಬ ಪ್ರೀತಿ ಗಂಡಲ್ಲಿದ್ರೆ ಏನು ಮಾಡ್ತಾರೆ ತಂದು ಗಂಡನಿಗೆ ಕೊಡ್ತಾರೆ ನೋಡ್ರಿ ಇದು ಸ್ವಲ್ಪ ರುಚಿ ನೋಡಿ ಚೆನ್ನಾಗಿದೆಯಾ ನೋಡ್ರಿ ಅಂತೇಳಿ ಮೊದಲು ಗಂಡನಿಗೆ ತಂದು ಕೊಡ್ತಾರೆ ಹೆಂಡತಿ ನೋಡ್ರಿ ಇದು ಹೇಗಿದೆ ನೋಡ್ರಿ ರುಚಿ ನೋಡ್ರಿ ಅಂತ ತಂದು ಕೊಡ್ತಾರೆ ಹೌದಾ ನೀವು ಕೊಟ್ಟಿರ್ಬೋದು ಅಂತ ಕಾಣ್ತದೆ ರುಚಿಯನ್ನು ಅನುಭವಿಸಬೇಕು ಹಾಗೆ ನಾನು ಬಲಿಪೂಜೆಗೆ ಹೋಗಿ ಬಂದ್ರೆ ಆ ರುಚಿ ಟೇಸ್ಟ್ ನನಗೆ ಅರಿವಾಗಬೇಕು ವಾಟ್ಸ್ ದಿ ಮ್ಯಾಸ್ ವಾಟ್ಸ್ ದಿ ಮೀನಿಂಗ್ ಆಫ್ ದಿ ಮ್ಯಾಸ್ ಬಲಿಪೂಜೆ ಅಂದ್ರೆ ಏನು ವಾಟ್ಸ್ ದಿ ಮೀನಿಂಗ್ ಆಫ್ ಸ್ಯಾಕ್ರಮೆಂಟ್ ವಾಟ್ಸ್ ಏನು ಅರ್ಥ ಏನು ಇದು ನಿನಗೂ ನನಗೂ ಅರ್ಥವಾಗಬೇಕು ಬರೀ ಬಲಿಪೂಜೆಗೆ ನಾನು ಪೂಜೆಗೆ ಹೋಗಿ ಬಂದ್ಬಿಟ್ಟೆ ನಾ ನನಗೆ ಅದು ಬೇಕಾಗಿಲ್ಲ ಐ ರೆಫ್ಯೂಸ್ ದಟ್ ನಾನು ಪೂಜೆಗೆ ಹೋಗಿ ಬಂದೆ ಐ ರೆಫ್ಯೂಸ್ ದಟ್ ಬಟ್ ವೈ ಯು ಗೋ ಟು ಮಾಸ್ ವೈ ಯು ಗೋ ಟು ಅಟೆಂಡ್ ಮ್ಯಾಸ್ ಅದು ಮುಖ್ಯ ನಾನು ಪ್ರಾರ್ಥನೆ ಮಾಡಿದೆ ಮನೇಲಿ ಕೂತ್ಕೊಂಡು ಜಪಸಾರ ಮಾಡಿದೆ ಕುಟುಂಬ ಜಪಸಾರ ಮಾಡಿದೆ ಪ್ರಾರ್ಥನೆ ಮಾಡಿದೆ ಐ ರೆಫ್ಯೂಸ್ ದಟ್ ಬಟ್ ಯಾಕೆ ಜಪಸಾರ ಮಾಡಿದೆ ಏನಿನಲ್ಲಿ ಅನುಭವಿಸಿದೆ ಆ ಜಪಸರದಲ್ಲಿ ಆ ಪ್ರಾರ್ಥನೆಯಲ್ಲಿ ನೀನು ಏನು ಅನುಭವಿಸಿದೆ ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ಎನಿ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್ ಇನ್ ಎ ಪ್ರೇಯರ್ ಲೈಫ್ ಏನಾದರೂ ನಮ್ಮ ಜೀವನ ನಿಮ್ಮ ಜೀವನದಲ್ಲಿ ಪ್ರಾರ್ಥನೆಯಲ್ಲಿ ಅನುಭವ ಕಾಣ್ತಾ ಇದ್ದೀರಾ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಎಲ್ಲ ಪ್ರಾರ್ಥಿಸ್ಬೇಕಾದ್ರೆ ಏನಾದರೂ ಎನಿ ಎಕ್ಸ್ಪೀರಿಯನ್ಸ್ ನೋ ಎಕ್ಸ್ಪೀರಿಯನ್ಸ್ ಒಂದು ಬೈಬಲ್ ಓದಬೇಕಾದ್ರೆ ಏನಾದ್ರೆ ಎನಿ ಎಕ್ಸ್ಪೀರಿಯನ್ಸ್ ಎಲ್ಲ ವಾಡಿಕೆ ಅಂಬಲ್ ಅಂದ್ರೆ ದಾಹದಲ್ಲೇ ಮಾಡ್ತಾ ಇದ್ದಾವೆ ಆದರೆ ನಮಗೆ ಆ ರುಚಿ ಸಿಗ್ತಾ ಇಲ್ಲ ನನಗೆ ಆ ರುಚಿ ಸಿಗ್ತಾ ಇಲ್ಲ ಆ ರುಚಿ ಸಿಕ್ಕುವಾಗ ಮಾತ್ರವೇ ಅದರ ಅನುಭವ ನಾನು ಹೇಳೋದ್ರಲ್ಲಿ ನಿಮಗೇನಾದ್ರೂ ಡಿಸ್ಟರ್ಬ್ ಆಗ್ತಾ ಇದೆಯಾ ವಾಟ್ ಐ ಸೇ ನಾನು ಏನು ಹೇಳ್ತಾ ಇದ್ದೀನಿ ಅದು ಸರಿನಾ ತಪ್ಪ ನಿಮಗೆ ಅರಿವಾಗ್ತಾ ಇದೆಯಾ ಯಾಕೆಂದ್ರೆ ನಿಮ್ಮ ಮುಂದೆ ಕೊಡುವಂಥ ಸಂದೇಶ ನಿಮಗೆ ಅರ್ಥವಾಗಬೇಕು ಪ್ರತಿ ದಿನದಲ್ಲಿ ಪವಿತ್ರಾತ್ಮ ನಮಗೆ ವಿಶೇಷವಾಗಿ ಕಲಿಸ್ತಾರೆ ನೋಡಿ ಇದೆಲ್ಲ ಸರಳವಾದದ್ದು ತುಂಬಾ ಸರಳವಾದದ್ದು ಆದರೆ ಈ ತುಂಬಾ ಸರಳವಾದದ್ದು ನಮ್ಮ ಮನಸ್ಸಲ್ಲಿ ಇಲ್ಲವೇ ಇಲ್ಲ ಈ ತುಂಬಾ ಸರಳವಾದದ್ದು ನಮ್ಮ ಮನಸ್ಸಲ್ಲಿಲ್ಲ ಹೃದಯದಲ್ಲೂ ಇಲ್ಲ ನಾ ಪೂಜೆಗೆ ಹೋದೆ ನಾನು ಪ್ರಾರ್ಥನೆ ಮಾಡಿದೆ ಇಷ್ಟೇ 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 ನನ್ನ ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತೇನೆ ಸೊ ಮಾತೆ ಮರವನ್ನ ತರ್ತೇನೆ ಸೊ ನಾವೇನೋ ಮಾಡ್ತೇನೆ ಸೊ ಸಮಥಿಂಗ್ ಏನೋ ಮಾಡ್ತೇನೆ ನನ್ನ ಮನೆಗೆ ಒಂದು 10 ಜನ 50 ಜನ ಕರೀತೇನೆ ಸೊ ಏನಾದರೂ ಅನುಭವ ಎನಿ ಎಕ್ಸ್ಪೀರಿಯನ್ಸ್ ಅಯ್ಯೋ ಎಲ್ಲರೂ ಬಂದಿದ್ರು ಎಲ್ಲ ಬಂದಿದ್ರು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಚಿಕನ್ ಮಾಡಿದ್ರು ಮಟನ್ ಮಾಡಿದ್ರು ಪೋರ್ಕ್ ಮಾಡಿದ್ರು ಬೀಫ್ ಮಾಡಿದ್ರು ಸಮಥಿಂಗ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ದಟ್ ಈಸ್ ಎಕ್ಸ್ಪೀರಿಯನ್ಸ್ ಬಟ್ ಹೌ ಟು ಎಕ್ಸ್ಪೀರಿಯನ್ಸ್ ಯುವರ್ ಫೇತ್ ನಿನಗೆ ಏನು ಅನುಭವ ಆಯಿತು ನಿನಗೆ ಒಂದು ಪಂಚಶತಮದ ಅನುಭವ ಆಯ್ತಾ ನಿನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ನಾನು ಪ್ರಾರ್ಥಿಸುವಾಗ ಎಲ್ಲರನ್ನ ಕರೆದು ಪ್ರಾರ್ಥಿಸುವಾಗ ನನಗೆ ಆ ಪ್ರೇಷಿತರು 12 ಜನ ಪ್ರೇಷಿತರು ತಾಯಿ ಮಾತೆ ಮರಿಯಮ್ಮರ ಮಧ್ಯಸ್ಥಿಕೆಯಲ್ಲಿ ಕುಳಿತುಕೊಂಡಾಗ ಹೇಗೆ ಪವಿತ್ರಾತ್ಮ ಹಿಡಿದು ಬಂದರು ಸೊ ಎನಿ ಎಕ್ಸ್ಪೀರಿಯನ್ಸ್ ಪವಿತ್ರಾತ್ಮರ ಆ ಪಂಚಶತಮದ ಅನುಭವ ನಮಗೆ ಆಗಿದೆಯೇ ಇದುವರೆಗೂ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ನಡೆಸುವಾಗ ದಟ್ಸ್ ಇಂಪಾರ್ಟೆಂಟ್ ಅದಕ್ಕೆ ಯೇಸು ಸ್ವಾಮಿಯ ವಾಕ್ಯ ನಾನು ನೋಡ್ತಾ ಇದ್ದೇನೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ ನಮಗೆ ವಿಶ್ವಾಸ ಇಲ್ಲ ಆದ್ರೆ ಎಲ್ಲ ವಾಡಿಕೆ ಮಾಡ್ತಾ ಇದ್ದೇವೆ ಬಲಿಪೂಜೆಗೆ ಹೋಗ್ತೇವೆ ಪ್ರಾರ್ಥಿಸ್ತೇವೆ ಜನರನ್ನ ಕರೀತೇವೆ ಊಟ ಹಾಕ್ತೇವೆ ಏನೆಲ್ಲ ಮಾಡ್ತೇವೆ ಸೊ ವಾಟ್ಸ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್ ಸೊ
ನನ್ನ ಆಧ್ಯಾತ್ಮಿಕತೆಯ ಅನುಭವ ನನಗೆ ಏನಿದೆ, ಈ ಆಧ್ಯಾತ್ಮಿಕತೆಯ ಅನುಭವವೇ ನಮಗೆ ಮುಖ್ಯವಾದದ್ದು. ಈ ಆಧ್ಯಾತ್ಮಿಕತೆಯ ಅನುಭವವೇ ನಮಗೆ ಎನರ್ಜಿ. ಆಧ್ಯಾತ್ಮಿಕತೆಯ ಈ ಅನುಭವವೇ ನಮಗೆ ಎನರ್ಜಿ. ಎಷ್ಟು ಜನ ಈ ಆಧ್ಯಾತ್ಮಿಕತೆಯ ಅನುಭವದ ಎನರ್ಜಿಯಲ್ಲಿ ನಾವಿದ್ದೇವೆ? ಧ್ಯಾನಿಸ್ಬೇಕು, ಧ್ಯಾನಿಸ್ಬೇಕು. ಈ ವಿಷಯಗಳನ್ನು ನಾವು ಆಳವಾಗಿ ಧ್ಯಾನಿಸ್ಬೇಕು. ಚಿಕ್ಕ ವಿಷಯ, ಆದರೆ ಈ ಚಿಕ್ಕ ವಿಷಯದಲ್ಲಿ ನಾವು ತುಂಬಾ ದೊಡ್ಡದನ್ನು ಕಲಿತುಕೊಳ್ಳುವಂಥದ್ದು. ಈ ಚಿಕ್ಕ ವಿಷಯದಲ್ಲೇ ತುಂಬಾ ದೊಡ್ಡದನ್ನು ನಾವು ಕಲಿತುಕೊಳ್ತೇವೆ. ಬೆಟ್ಟವನ್ನ ಕೈಲಿಡಿಲಿಕ್ಕೆ ಆಗ್ತದ? ಇಷ್ಟು ಜನ ಇದ್ದೀರಿ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಬೆಟ್ಟವನ್ನ ನಿಮ್ಮ ಕೈಲಿಡಿಲಿಕ್ಕೆ ಆಗ್ತದ? ಉತ್ತರ ಕೊಡಬೇಕು. ಉತ್ತರ ಕೊಡದೆ ನೀವು ಮೌನವಾಗಿದ್ರೆ ಏನು ಪ್ರಯೋಜನ ಇಲ್ಲ, ಅಥವಾ ಒಂದ್ ಕಡೆ ಮೊಬೈಲ್ನ ಇಟ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಅವನಿಗೆ ದೇವರ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಈ ವಾಕ್ಯಕ್ಕೂ ನಮಗೂ ಸಂಬಂಧವಿದೆಯಾ? ನಾನಿವಲ್ಲಿ ಕೇಳ್ತಾ ಇದ್ರೆ, ನಿಮಗೆ ಬೆಟ್ಟವನ್ನ ಕೈಲಿಡಲಿಕ್ಕೆ ಸಾಧ್ಯವ? ಪ್ಲೀಸ್, ಎಸ್ ಆರ್ ಇಲ್ಲ ಕೊಡು, ಹೇಳ್ಬೋದಲ್ಲ. ಇಲ್ಲ ಅಂದ್ರೆ ಇಲ್ಲ, ಹೌದು ಅಂದ್ರೆ ಹೌದು. ನನಗೆ ಪ್ರಶ್ನೆ ಕೇಳಿಕ್ಕೆ ತುಂಬಾ ಇಷ್ಟ. ನಿಮ್ಮಲ್ಲಿ ನೋ, ಎಸ್, ಓಕೆ, ಒಬ್ಬರಿಗೆ ನೋ, ನೋ ಬಂತು, ನೋ. ಇಲ್ಲ ಬ್ರದರ್, ನೋ. ವೆರಿ ಗುಡ್ ಆನ್ಸರ್ಸ್. ಅಂದ್ರೆ ಉತ್ತರ ಎಲ್ಲರೂ ಕೊಡ್ತಾ ಇದ್ದೀರಿ, ತುಂಬಾ ಸಂತೋಷ ಆಗ್ತದೆ. ಉತ್ತರ ಬರುವಾಗ ನನಗೆ ತುಂಬಾ ಸಂತೋಷ ಆಗ್ತದೆ. ನಾನು ಹೇಳ್ತೇನೆ, ನನಗೆ ಬೆಟ್ಟನ ಕೈಲಿಡಿಲಿಕ್ಕೆ ಸಾಧ್ಯ, ಬೆಟ್ಟವನ್ನ ಬೆರಳಲ್ಲಿ ಹಿಡಿಯಲಿಕ್ಕೆ ಸಾಧ್ಯ, ಕೈಯಲ್ಲಿ ಹಿಡಿಯಲಿಕ್ಕೆ ಸಾಧ್ಯ. ನಿಮಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆ ಬೆಟ್ಟವನ್ನ ಕೈಯಲ್ಲಿ ಹಿಡಿಯಲಿಕ್ಕೆ ಸಾಧ್ಯ, ಹೇಗೆ ಅಂತ ಕೇಳ್ತೀರಾ? ಇದನ್ನ ನೋಡಿ, ನಮ್ಮ ಕೈ ಅಲ್ಲ, ಇದು ನಮ್ಮ ಕೈ. ಈಗ ನೀವು ಮನೆಯಲ್ಲೇ ಇರ್ಬೋದು, ಎಲ್ಲಿಯೇ ಕುಳಿತುಕೊಂಡಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ನಿಮ್ಮ ಮುಂದೆ ಇರುವಂತಹ ದೊಡ್ಡ ಕಟ್ಟಡ, ಒಂದು ದೊಡ್ಡ, ಈಗ ನಿಮ್ಮ ಮುಂದೆ ಒಂದು ದೊಡ್ಡ ಕಟ್ಟಡ ಇರ್ಬೋದು ಅಂದ್ಕೊಳ್ಳಿ, ಒಂದು 10 ಅಂತಸ್ತು 50 ಅಂತಸ್ತು ಕಟ್ಟಡದೇ ಇರ್ಬೋದು, ಅಥವಾ ಒಂದು ದೊಡ್ಡ ಬೆಟ್ಟ ಇರ್ಬೋದು ನಿಮ್ಮ ಮುಂದೆ. ಓಕೆ, ಹಾಗೆಯೇ ಬೆಟ್ಟವನ್ನು ಫೋಕಸ್ ಮಾಡಿ, ನಿಮ್ಮ ಬೆರಳಲ್ಲಿ ನೀವು ಹಾಗೆ ಜಸ್ಟಿಗೆ ಫೋಕಸ್ ಮಾಡಿ, ನಿಮ್ಮ ಮೇಲೆ ಬೇಲೆ ಬೆರಳು, ಮೇಲಿನ ಬೆರಳು, ಕೆಳಗಿನ ಬೆರಳನ್ನ ಆ ಬೆಟ್ಟದ ತುದಿಯಿಂದ ಮೇಲಿನವರೆಗೆ ಹಿಡಿದು ನಿಮ್ಮ ಕೈಯಲ್ಲಿ ಹಿಡಿದು ನೋಡಿ. ಅಥವಾ ಒಂದು ದೊಡ್ಡ ಬಿಲ್ಡಿಂಗ್, ಒಂದು ಮನೆ ಕುತ್ಕೊಂಡಿದ್ದೀರಿ, ಹಾಗೆ ನೀವು ಹಿಡಿದು ನೋಡಿ, ಮೇಲಿನ ಭಾಗ, ಮೇಲಿನ ತುದಿ, ಕೆಳಗಿನ ತುದಿಯನ್ನ ಹಿಡಿದು ನೋಡಿ, ಅದು ನಿಮ್ಮ ಕೈಯಲ್ಲೇ ಕಾಣ್ತದೆ. ಎಷ್ಟು ದೊಡ್ಡ ವಸ್ತು ನಿಮ್ಮ ಕಣ್ಣು ಮುಂದೆ ದೂರದಲ್ಲಿದ್ದರೂ ಅದನ್ನ ಬೆರಳಿನಲ್ಲಿ ನೋಡುವಾಗ, ನಾವು ಹಿಡಿದು ನೋಡುವಾಗ ಅದು ನನ್ನ ಕೈಯಲ್ಲಿದ್ದ ಹಾಗೆ ಕಾಣ್ತದೆ. ಅಂದ್ರೆ ನನಗೆ ಸಾಧ್ಯ. ಹತ್ತಿರವಾಗಿ ನಿಂತ್ಕೊಂಡ್ರೆ ಬೆಟ್ಟಕ್ಕಿಂತ ನಮಗಿಂತ ದೊಡ್ಡದು ಬೆಟ್ಟವೇ, ಆದರೆ ದೂರದಿಂದ ನೋಡುವಾಗ ಬೆಟ್ಟವನ್ನು ನನ್ನ ಸ್ವಂತ ಕೈಯಲ್ಲಿ ನಾನು ನೋಡ್ಲಿಕ್ಕೆ ಸಾಧ್ಯ, ನನ್ನ ಕೈಯಲ್ಲಿರುವುದನ್ನು ನಾನು ಅನುಭವಿಸ್ಲಿಕ್ಕೆ ಸಾಧ್ಯ. ಹಾಗೆ ದೇವರ ರಾಜ್ಯ ನಮ್ಮ ಕೈಯಲ್ಲಿ ಇದೆ. ಆ ದೇವರ ರಾಜ್ಯದ ಅನುಭವ ನಮ್ಮಲ್ಲಿರಬೇಕು.
ಅವನಿಗೆ ದೇವರ ಪುತ್ರನಲ್ಲಿ ವಿಶ್ವಾಸವಿಲ್ಲ, ಅದರಿಂದ ನನಗೆ ಯಾವ ಟೇಸ್ಟ್ ಕಾಣ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರೆ ನನಗೆ ಟೇಸ್ಟ್ ಕಾಣ್ತಾ ಇಲ್ಲ, ಅನುಭವ ಕಾಣ್ತಾ ಇಲ್ಲ. ಧ್ಯಾನಕ್ಕೆ ಹೋದ, ಆ ಓದೆಪ್ಪ, ಆ ಹೇಗಿತ್ತು, ಆ ಚೆನ್ನಾಗಿತ್ತು, ಆ ಯಾವ ಚೆನ್ನಾಗಿತ್ತು, ಆ ಅಲ್ಲಿ ಬ್ರದರ್ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು, ಎಲ್ಲ ಆಡಾಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿದೆ, ಆ ಹುಡುಗಿ ತುಂಬಾ ಚೆನ್ನಾಗಿ ಆಡ್ತಾ ಇತ್ತು, ಆ ಕತೆ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತು, ಆ ಬ್ರದರ್ ಒಂದು ಸೆಷನ್ ಇತ್ತಲ್ಲ ಆ ಚೆನ್ನಾಗಿತ್ತು. ಯಾವಾಗ ಧ್ಯಾನ ಮಂದಿರದಿಂದ ಹೊರಗೆ ಬರೋ ತನಕ, ಧ್ಯಾನ ಮಂದಿರದಿಂದ ಹೊರಗೆ ಬಂದ ತಕ್ಷಣ ಎಲ್ಲ ಹೋಯ್ತು. ಹಾಗೆ ನಾವು ಮುಂದುವರಿಸಿ ಹೋಗ್ಬೇಕಾದ್ರೆ, ಇನ್ನೊಂದು ಅಂತ ಮುಂದುವರಿಸಿ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ತಮ್ಮ ದುಷ್ಕೃತ್ಯಗಳಿಂದಾಗಿ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು. ದೇವರ ಪುತ್ರರಲ್ಲಿ ವಿಶ್ವಾಸವಿಲ್ಲದ ಕಾರಣ ತಮ್ಮ ದುಷ್ಕೃತ್ಯಗಳಿಂದಾಗಿ, ಕೆಟ್ಟತನಗಳಿಂದಾಗಿ, ಕೆಟ್ಟ ಜೀವನದಿಂದಾಗಿ, ಕೆಟ್ಟ ನಡೆ ನುಡಿಗಳಿಂದಾಗಿ, ಕೆಟ್ಟ ಸ್ವಭಾವಗಳಿಂದಾಗಿ, ಕೆಟ್ಟದ್ದಲ್ಲಿ ಒಂದಾಗಿರುವ ಕಾರಣ, ಕೆಟ್ಟದ್ದನ್ನೇ ತುಂಬಿಸಿಕೊಂಡಿರುವ ಕಾರಣ, ಕೆಟ್ಟದ್ದನ್ನೇ ಸ್ವಂತವಾಗಿಸಿಕೊಂಡಿರುವ ಕಾರಣ, ಕೆಟ್ಟದಕ್ಕೆ ನಾನು ಒಪ್ಪಂದವನ್ನ ಮಾಡಿಕೊಂಡಿರುವ ಕಾರಣ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು. ಜ್ಯೋತಿ ಯಾರು? ದೇವರು. ದೇವರು ಯಾರು? ದೇವರ ವಾಕ್ಯ. ಜ್ಯೋತಿ ಯಾರು? ದೇವರು. ಆ ದೇವರು ಯಾರು? ದೇವರ ವಾಕ್ಯ. ಹೀಗೆ ಆ ದುಷ್ಕೃತ್ಯಗಳಿಂದಾಗಿ ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದೇವೆ. ಆ ದುಷ್ಕೃತ್ಯ ಕೆಟ್ಟದ್ದು, ಪಾಪಕರವಾದದ್ದು, ವಿಘ್ನಕರವಾದದ್ದು. ಈ ಕೆಟ್ಟತನದಿಂದ ನನಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆ ದುಷ್ಕೃತ್ಯಗಳ ಬದಲಾಗಿ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿಕೊಂಡಿದ್ದೇವೆ. ಲೋಕವು ಕೊಡುವ ಸುಖಭೋಗಗಳನ್ನೇ ಅವಲಂಬಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಯಾಕೆ ನಿಮ್ ಚಿಂತೆ ಬರಬಾರ್ದು? ಏ, ಒಂದು ಟೀ ಕುಡಿಲಿಲ್ಲ ತಲೆನೋವಾಗ್ತದೆ, ಟೀ ಕುಡಿದ್ರೆ ಆಗ್ತದೆ. ಯಾಕೆ ಒಂದು ಪರಲೋಕ ಪ್ರಾರ್ಥನೆ ಹೇಳಿದ್ರೆ ನನಗೆ ಟೆನ್ಷನ್ ಹೋಗ್ತದೆ ಅಂತ ಯಾಕೆ ಹೇಳಬಾರ್ದು? ಒಂದು ಕರ್ಣೀಯ ಜಪ್ಸರ ಹೇಳಿದ್ರೆ ನನಗೆಲ್ಲ ಮೈಂಡ್ ಫ್ರೆಶ್ ಆಗ್ಬಿಡ್ತದೆ ಅಂತ ಯಾಕೆ ಹೇಳಬಾರ್ದು? ಅಯ್ಯಪ್ಪ, ನನಗೆ ತುಂಬಾ ನರ್ವಸ್ ಆಗಿದೆ, ನನ್ನ ಕೈಲಿ ಆಗ್ತಾ ಇಲ್ಲ, ತುಂಬಾ ಇದಾಗಿ ಹೋಗಿದೆ, ಹೋಗಿ ಒಂದು ಸ್ವಲ್ಪ ಹೊತ್ತು ನಾನು ಒಂದು ಅರ್ಧ ಗಂಟೆ ನಾನು ಪ್ರಾರ್ಥನೆ ಮಾಡಿ ಬಂದ್ಬಿಡ್ತೀನಿ, ನನಗೆ ಫುಲ್ ಮೈಂಡ್ ಫ್ರೆಶ್ ಆಗ್ಬಿಡ್ತದೆ, ಯಾಕೆ ಹೇಳಬಾರ್ದು? ರಾತ್ರಿ ಮಲಗ್ತಾ ಇದ್ದೀನಿ, ಇಲ್ಲಪ್ಪ ಬೆಳಿಗ್ಗೆ ಮೊದಲು ಪೂಜೆಗೆ ಹೋಗ್ಬಿಡ್ಬೇಕು, ನಾನು ಪೂಜೆಗೆ ಹೋದ್ರೆ ಎಲ್ಲ ಸರಿಯಾಗಿರ್ತದೆ, ಯಾಕೆ ಹೇಳಬಾರ್ದು? ಒಂದು ಟೀಗೆ, ಒಂದು ನೈಂಟಿಗೆ, ಒಂದು ದಮ್ಮಿಗೆ, ಒಂದು ಬೀಡಿಗೆ, ಒಂದು ಮಾದಕ ವಸ್ತುಗಳಿಗೆ ತಗೊಂಡಾಗ ಎಲ್ಲ ಪರ್ಫೆಕ್ಟ್ ಆಗ್ತದೆ, ನಡುಗೋ ಕೈಕಾಲ ನಿಂತೋಗ್ತದೆ. ಆದರೆ ಯಾಕೆ ನಾನೊಂದು ಸತ್ಮಂತ ಹೇಳಿದ್ರೆ ಸರಿ ಆಗ್ತದೆ, ಒಂದು ಮೂರು ನಮೋಮರಿ ಹೇಳಿದ್ರೆ ಸರಿ ಆಗ್ತದೆ, ಒಂದು ಜಪ್ಸರ್ ಹೇಳಿದ್ರೆ ಸರಿ ಆಗ್ತದೆ, ಅಥವಾ ಒಂದು ಕರ್ಣೇ ಜಪ್ಸರ್ ಹೇಳಿದ್ರೆ ಸರಿ ಆಗ್ತದೆ, ನನ್ನ ಅರ್ಧ ಗಂಟೆ ಪರ್ಸನಲ್ ಆಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸರಿ ಆಗ್ತದೆ, ಏ ಒಂದು 5 ನಿಮಿಷ ಸ್ತುತಿಸ್ಬಿಡ್ತೀನಿ ಏನಪ್ಪ, ಒಂದು 5 ನಿಮಿಷ ಸ್ತುತಿಸಿದ್ರೆ ನನ್ನ ಮನೆ ಎಲ್ಲ ಸರಿ ಆಗ್ಬಿಡ್ತದೆ, ಯಾಕೆ ಇದೆಲ್ಲ ಬರೋದಿಲ್ಲ? ಬರ್ಬೇಕಲ್ಲ. ಬರ್ಬೇಕಲ್ಲ ಪ್ರಿಯರೇ. ಇಲ್ಲಿ ಗೊತ್ತಾಗ್ತದೆ ನನಗೂ ದೇವರಿಗಿರುವಂತಹ ಸಂಬಂಧ, ನನಗೂ ನನ್ನ ದೇವರಿಗಿರುವಂತಹ ಸಂಬಂಧ. ಆ ದುಷ್ಕೃತಿಗಳಿಂದಾಗಿ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದ್ರೆ ಇದೇ ಇದೇ ನಾ ಈಗ ಏನ್ ಹೇಳ್ತಾ ಇದ್ದೀನಿ, ಇದೇ ಈ ಲೋಕ ಕೊಡುವುದನ್ನ ಮಾತ್ರ ಹಿಂಬಾಲಿಸಿದ್ದು. ಆ ಬೇಡ, ಆ ಜ್ಯೋತಿ ಬೇಡ, ನನಗೆ ಇದೇ ಬೇಕು. ಏ, ನನಗೆ ಇದ್ದ ಕುಡಿಲಿಲ್ಲ ಅಂದ್ರೆ ಆಗೋದಿಲ್ಲಪ್ಪ, ದಿನ ರಾತ್ರಿ ಹೊಡಿಲೇಬೇಕು, ಒಂದೆರಡು ಕೋಟ್ರಿ ಹೊಡೆದ್ರೆ ಮಜ್ಜ, ಒಳ್ಳೆ ಪಾರ್ಟಿಗೆ ಹೋದ್ರೆ ಮಜ್ಜ, ಒಳ್ಳೆ ಕ್ಲಬ್ಗೆ ಹೋದ್ರೆ ಮಜ್ಜ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಹೋಗಿ ಗಮ್ಮತ್ತಾಗಿ ಪಾರ್ಟಿ ಮಾಡಿದ್ರೆ ಮಜ್ಜ. ಅಯ್ಯೋ, ಅವ್ರನ್ನ ಅವ್ರ ಹತ್ರ ಮಾತಾಡಿದ್ರೆ ನನಗೆ ಫುಲ್ ಪೀಸ್ ಆಫ್ ಮೈಂಡ್, ಏ ಅವ್ರನ್ನ ನೋಡಿದ್ರೆ ನನಗೆ ಪೀಸ್ ಆಫ್ ಮೈಂಡ್,
ಯೋಚನೆ ಮಾಡುವ, ನಾವು ಯೋಚನೆ ಮಾಡುವ, ಯೋಚನೆ ಮಾಡುವ. ಈ ಸ್ವರ್ಗೀಯಾತ್ರ ಬ್ಲೆಸ್ಸಿಂಗ್ ಟೀಮ್ನ ಮುಖಾಂತರವಾಗಿ ಈ ಒಂದು ಸಂದೇಶವನ್ನು ನಮಗೆ ಪವಿತ್ರಾತ್ರ ಕಲಿಸಿಕೊಡ್ತಾ ಇದ್ದಾರೆ. ನನಗೂ ನನ್ನ ದೇವರಿಗೂ ಇರುವಂಥ ಸಂಬಂಧ ಖಂಡಿತವಾಗಿಯೂ ಅಮೂಲ್ಯವಾದದ್ದ, ಅತ್ಯಮೂಲ್ಯವಾದದ್ದ ಎಂಬುದನ್ನು ನಾವು ಗ್ರಹಿಸಬೇಕು. ಈ ಒಂದು ವಿಷಯಗಳನ್ನ ನಾವು ಕಂಡುಕೊಂಡ್ರೆ ಪ್ರಿಯರ ಸ್ವರ್ಗರಾಜ್ಯ ಅದ್ಭುತಗಳು ನಮ್ಮನ್ನು ಸ್ವರ್ಗರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನಿನಗೆ ಕಣ್ಣು ಬಂದರು, ಮೂಗು ಬಂದರು, ಬಾಯಿ ಬಂದರು, ರೋಗ ಬಂದರು, ಕ್ಯಾನ್ಸರ್ ಬಂದರು, ಟ್ಯೂಮರ್ ಬಂದರು, ಅದು ಗುಣ ಆದರೆ ಅವುಗಳನ್ನ ಸ್ವರ್ಗರಾಜ್ಯಕ್ಕೆ ನನ್ನನ್ನು ನಿನ್ನ ಕರೆದುಕೊಂಡು ಹೋಗೋದಿಲ್ಲ. ಅದ್ಭುತಗಳು ಎಂದಿಗೂ ನಮ್ಮನ್ನು ಸ್ವರ್ಗರಾಜ್ಯಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ಈ ಕಾರ್ಯಗಳೇ ನಮ್ಮನ್ನು ಸ್ವರ್ಗರಾಜ್ಯಕ್ಕೆ ಕರೆದುಕೊಂಡು ಹೋಗುವಂಥದ್ದು, ನಮಗೆ ಎನರ್ಜಿ ಕೊಡುವಂಥದ್ದು. ಎಷ್ಟರ ಮಟ್ಟಿಗೆ ಈ ಎನರ್ಜಿ ಕಾರ್ಯಗಳಲ್ಲಿ ನಾವಿದ್ದೇವೆ? ನಾನು ಹೇಳಿದೆ ಟೀ, ಅದು ಹೇಗೆ ಇರಲಿ, ಟೀ ಹೇಗೆ ಇರಲಿ, ಸಿ ಇರಬೇಕು ಇಲ್ಲ ಕಲರ್ ಇರಬೇಕು, ಬಿಸಿ ಇರಬೇಕು. ಎಷ್ಟು ನಾವು ದಡ್ಡು ನೋಡಿ. ಹಾಗೆಯೇ ನಾವು ನೋಡ್ತೇವೆ, ಹೀಗೆ ಜ್ಯೋತಿಗೆ ಬದಲು ನಾವು ಅಂಧಕಾರವನ್ನೇ ಅವಲಂಬಿಸ್ಕೊಂಡು ಬಿಟ್ಟಿದ್ದೇವೆ. ಬೇಡವಾದಕ್ಕೆ ನಾವು ಗುಲಾಮರಾಗಿ ಹೋಗ್ಬಿಟ್ಟಿದ್ದೇವೆ. ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಒಂದು ವ್ಯಕ್ತಿ ಒಂದು ಹೆಣ್ಣಿಗೆ ಗುಲಾಮನಾಗಿ ಹೋದರೆ, ಒಂದು ವ್ಯಕ್ತಿ ಒಂದು ಗಂಡಿಗೆ ಗುಲಾಮನಾಗಿ ಹೋದರೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಆದರೆ ಯಾಕೆ ಆ ದೇವರಲ್ಲಿ ಒಂದಾಗ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಆ ದೇವರನ್ನ ಪ್ರತಿಬಿಂಬಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ? ಇಲ್ಲಿ ಗಂಟೆಗಟ್ಟಲೆ ಇರ್ತೇವೆ, ಯಾಕೆ ದೇವರ ಹತ್ರ 10 ನಿಮಿಷ ನಮಗೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ? ಸೃಷ್ಟಿ ಮಾಡಿದ ಮನುಷ್ಯನನ್ನ ಅಷ್ಟು ಪ್ರೀತಿಸಿ ಸಮಯವನ್ನು ಕೊಡ್ತೇವೆ. ದೇವರು ಸೃಷ್ಟಿ ಮಾಡಿದಂತ ಮನುಷ್ಯನನ್ನ ಅಷ್ಟರ ಮಟ್ಟಿಗೆ ನಾವು ಪ್ರೀತಿಸಿ ಸಮಯವನ್ನು ಕೊಡ್ತೇವೆ, ಕಾಯ್ತೇವೆ, ಹುಚ್ಚರಾಗ್ತೇವೆ. ಆದರೆ ಸೃಷ್ಟಿ ಮಾಡಿದ ದೇವರನ್ನ ಯಾಕೆ ನಾವು ಪ್ರೀತಿಸ್ತಾ ಇಲ್ಲ? ಕಾರಣ ನಾವು ಅವ್ರನ್ನ ಪ್ರೀತಿಸ್ತಾ ಇಲ್ಲ. ಕೇವಲ ನಮ್ಮ ಬಾಯಲ್ಲಿ ದೇವರು ಎಂಬ ಪದ ಮಾತ್ರವಿದೆ, ವಿಶ್ವಾಸಿ ಎಂಬ ಒಂದು ಟೈಟಲ್ ಇದೆ, ಕ್ರೈಸ್ತ ಎಂಬ ಒಂದು ಟೈಟಲ್ ಇದೆ, ಹೊರತು ನಿಜವಾದ ನಿಜವಾದ ಕ್ರಿಸ್ತಿಯ ಜೀವನವೆಂಬುದು ನಮ್ಮಲ್ಲಿಲ್ಲ. ಇವುಗಳನ್ನು ನಾವು ಪರಿಪಕ್ವವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಈ ವಾಕ್ಯವನ್ನು ಕೇಳಿ ನಾವು ಧ್ಯಾನಿಸಿ ಬರ್ತೇವೆ, ಇನ್ನೂ ಸ್ವಲ್ಪ ಕೆಳಗೆ ಹೋಗ್ತೀವಿ ಅಂದಾಗ ವಾಕ್ಯ ಹೇಳ್ತದೆ, ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು. ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದೇ ಇಲ್ಲ. ಕರೀರಿ ಕುಡಿಯುವನ ಪ್ರಾರ್ಥನೆಗೆ, ಕುಡಿಯುವನ್ನ ಬಾಪ ಪ್ರಾರ್ಥನೆ ಮಾಡುವಂತ ಕರೀರಿ. ಒಂದು ಕೆಟ್ಟದನ್ನ ಮಾಡುವನ ಪ್ರಾರ್ಥನೆಗೆ ಕರೀರಿ. ಬರೇ ಮತ್ತೊಬ್ಬರನ್ನ ಕೂಡಿತು ದೂಷಣೆ ನಿಂದನೆ ಮಾಡೋನ ಪ್ರಾರ್ಥನೆಗೆ ಕರೀರಿ. ಮತ್ತೊಬ್ಬರ ಜೀವನವನ್ನು ನಾಶ ಮಾಡೋರನ್ನ ಪ್ರಾರ್ಥನೆಗೆ ಕರೀರಿ. ಅದು ನಾನು ನೀವಾಗಿದ್ದೇವೆ ಅಂತ ಯೋಚಿಸಿಕೊಂಡು ಕರೀರಿ. ಕೇಡನ್ನು ಮಾಡುವವನಿಗೆ ಬೆಳಕೆಂದ್ರೆ ಆಗೋದಿಲ್ಲ, ಅಂದ್ರೆ ದೇವರಂದ್ರೆ ಆಗೋದಿಲ್ಲ. ಸುಮ್ಮನೆ ಏನಷ್ಟೇ, ಪೂಜೆಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು ಇಷ್ಟೇ. ದೈವತ್ವವು ಬದಲಾವಣೆಯು ಇರುವುದಿಲ್ಲ. ಅವನಿಗೆ ಬೆಳಕುಂದ್ರೆ ಆಗೋದೇ ಇಲ್ಲ. ಕೇಡು ಮಾಡುವವನಿಗೆ ಬೆಳಕುಂದ್ರೆ ಪ್ರಾರ್ಥನೆ, ವಿಶ್ವಾಸ, ದೇವರು ಬೆಳಕುಂದ್ರೆ ಪ್ರಾರ್ಥನೆ, ವಿಶ್ವಾಸ, ದೇವರು ಮೂರು. ಇಲ್ಲೊಕ್ಕೊಂದು ಪಕ್ಷ ಬೆಳಕು ಕತ್ತಲೆ ಆಗ್ಬಿಟ್ರೆ ಹೇಗಿರ್ತದೆ?
ಬರೀ ಒಂದು ಕರೆಂಟ್ ಹೋದ್ರೆ ನಮ್ಮ ಕೈ ಸಹಿಸ್ಲಿಕ್ಕೆ ಆಗೋದಿಲ್ಲ. ಅದ್ರ ಈಗ ನೋಡಿ, ಇದು ಬೇಸಿಗೆ ಕಾಲ, ಕರೆಂಟ್ ಹೋಯ್ತು ಹುಚ್ಚರಾಗಿ ಹೋಗ್ತಾನೆ. ಇನ್ವರ್ಟರ್ ಇದೆ ಬ್ರದರ್ ನನ್ನ ಮನೇಲಿ ಅಂತ ಹೇಳ್ಬೋದು, ಇನ್ವರ್ಟರ್ ಹೋಯ್ತು ಕರೆಂಟ್ ಅಲ್ಲಿಯೂ ಪವರ್ ಹೋಯ್ತು ಅಂದ್ರೆ ಮುಗೀತು, ಜನರೇಟರ್ ಇದೆ ಅಲ್ಲಿ ಪವರ್ ಹೋಯ್ತು ಅಂದ್ರೆ ಮುಗೀತು, ರಿಪೇರ್ ಆಯ್ತು ಅಂದ್ರೆ ಮುಗೀತು. ಕರೆಂಟ್ ಹೋಯ್ತು ಏನು ಕಾಣುತ್ತೆ ಜಗತ್ತು? ಅದಕ್ಕೆ ದೇವರು, ಅಯ್ಯೋ ದಡ್ರೆ, ನೀವು ಬರೀ ನಿಮ್ಮ ಕರೆಂಟ್ ನೀವು ಯೋಚನೆ ಮಾಡ್ತಾ ಇದ್ದೀರಿ, ಆದ್ರೆ ನನ್ನ ಕರೆಂಟ್ ಆಫ್ ಮಾಡಿಬಿಟ್ರೆ ನಿಮಗೇನು ಗೊತ್ತಾಗುತ್ತಿಲ್ಲ. ದೇವರು ಸೂರ್ಯ ಚಂದ್ರ ಎಂಬ ಕರೆಂಟ್ ಅನ್ನು ತೆಗೆದುಬಿಟ್ರೆ ಹೇಗಿರ್ಬೋದು ಪ್ರಪಂಚ? ಯಾವ ಮನುಷ್ಯನಿಗೆ ಹಣ ಬೇಕು, ಯಾವ ಮನುಷ್ಯನಿಗೆ ಆಹಾರ ಬೇಕು, ಏನ್ ತಗೊಳ್ಲಿಕ್ಕೆ ಆಗ್ತದೆ, ಏನ್ ಅನುಭವಿಸ್ಲಿಕ್ಕೆ ಆಗ್ತದೆ? ಬೆಳಕಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಿನ್ನ ಹಣವನ್ನು ನೀನು ನೋಡ್ಲಿಕ್ಕೆ ಸಾಧ್ಯನ? ನಿನ್ನ ಮುಂದಿರುವ ವ್ಯಕ್ತಿನ ನೋಡ್ಲಿಕ್ಕೆ ಸಾಧ್ಯ? ಯಾಕೆ ನಿನ್ನನ್ನ ನೀನ್ ನೋಡ್ಲಿಕ್ಕೆ ಸಾಧ್ಯನ? ನಿನ್ನ ಅವಯವಗಳನ್ನ, ನಮ್ಮ ಅವಯವಗಳನ್ನ ನಾನು ನೋಡ್ಲಿಕ್ಕೆ ಸಾಧ್ಯನ? ನನಗಿರುವಂತ ಬೆಲೆ ಬಾಳುವಂತ ಸಾವಿರಾರು ಲಕ್ಷಾಂತರ ಬೆಲೆ ಬಾಳುವ ವಸ್ತ್ರಗಳು ಬಂಗಾರಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವ? ದಡ್ಡ ಜನಗಳು ನಾವು ಪ್ರಪಂಚದಲ್ಲಿ. ಹೀಗೆ ಬೆಳಕೆಂದರೆ ದೇವರು. ಅದಕ್ಕೆ ಹೇಳ್ತಾರೆ, ನಾನೇ ಜಗಜ್ಯೋತಿ, ನನ್ನಲ್ಲಿ ವಿಶ್ವಾಸ ಬಿಡುವವನು ಎಂದಿಗೂ ಕತ್ತಲಲ್ಲಿ ನಡೆಯುವುದಿಲ್ಲ. ಹಾಗೆ ಕೆಡುಕನಿಗೆ, ಕೇಡು ಮಾಡುವವನಿಗೆ ಬೆಳಕೆಂದರೆ ಆಗುವುದೇ ಇಲ್ಲ, ಅವನ ಕತ್ತಲಿಲ್ಲೇ ಇರ್ತಾನೆ. ದೇವರಿಗೆ ವಿರುದ್ಧವಾಗಿಯೇ ಇರ್ತಾನೆ. ನನಗೆ ಕೇಳಿದ ಪ್ರಶ್ನೆ, ದೇವರು ಅಂದರೆ ಮೂರು ವಿಷಯ ಯಾವುದು ನೋಡುವ, ನಿಮ್ಮ ಮೆಮೊರಿ ಪವರ್ ಯಾರು ಬರೀತಾರೆ ಅಂತ ನೋಡ್ತೇನೆ. ದೇವರು ಅಂದ್ರೆ ನಾನು ಮೂರು ಅರ್ಥ ಹೇಳಿದೆ. ಬೆಳಕು ಅಂದ್ರೆ, ಸಾರಿ, ಬೆಳಕು ಅಂದ್ರೆ ನಾನು ಮೂರು ಅರ್ಥ ಹೇಳಿದೆ. ಅದರಲ್ಲಿ ಒಂದು ದೇವರು ಅಂತ ಹೇಳಿದೆ, ಇನ್ನು ಎರಡು ಏನು ಹೇಳಿದೆ ನಾನು? ಮೌಲಿಕುಟ್ಟಿನ ಏನು ಹೇಳಿದೆ ನಾನು? ಓಕೆ, ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ರಿವೈಂಡ್ ಮಾಡಿ ಕೇಳಬಾರ್ದು, ಕೇಳಿದ ತಕ್ಷಣ ಹೇಳಬೇಕು. ಇರಿ, ಹಿಂದೆ ಹೋಗಿ ಸ್ವಲ್ಪ ಕೇಳಿ ಬರೋಣ. ಇಲ್ಲ, ಅದು ಮೋಸ. ಅದೇ ಹೇಳಿದ್ನಲ್ಲ, ಜ್ಯೋತಿ ಅಂದ್ರೆ ಕನ್ನಡದಲ್ಲಿ ಬೆಳಕೆ. ನಾನು ಹೇಳಿದ್ದನ್ನು ನೀವು ಹೇಳ್ತಾ ಇದ್ದೀರಿ. ನೆನಪಿಲ್ಲ, ಮರ್ತೋದು ಅಲ್ಲ. ಇಲ್ಲ ನೋಡು, ಚಾನ್ಸ್, ಒಂದು ನಿಮಿಷ ಕಾಯ್ತೇನೆ ನಾನು. ಇಲ್ಲ, ಮರ್ತು ಬಿಟ್ರ ನೋಡಿ, ಬರೀ 30 ಸೆಕೆಂಡ್ ಅಲ್ಲಿ ನಾನು ಹೇಳಿಹೋದಂತ ವಿಷಯ. ಬೆಳಕು ಅಂದ್ರೆ ಲೈಟ್ ಏನೆ, ಏನು ಹೆಸರು? ನಾನು ಕೇಳಿದ್ರೆ ನಿಮಗೆ ಅರ್ಥನೇ ಆಗಲಿಲ್ಲ. ನನ್ನ ನೋಡಿ ವಡಾಬಾಡ್ ಕೇಳ್ತಾರೆ ನೀವು ಎಷ್ಟು ಜನ? ನನ್ನನ್ನು ನೋಡಿ ವಡಾಬಾಡ್ ಕೇಳ್ತಾರೆ ಎಷ್ಟು ಜನ? ಈ ಲೈವ್ನ ನೋಡ್ತಾ ವಡಾಬಾಡ್ ಕೇಳ್ತಾರೆ ಎಷ್ಟು ಜನ? ಅಥವಾ
ಲೈವ್ನ ಆನ್ ಮಾಡಿಟ್ಟು ಹಾಡ ಹಾಡ್ ಕೇಳ್ತಾರೆ ನಾವು ಎಷ್ಟು ಜನ. ಅಥವಾ ಆನ್ ಮಾಡಿಟ್ಟು ಕೆಲಸ ಮಾಡ್ತಾರೆ ಎಷ್ಟು ಜನ. ಬೇರೆ ವಾಕ್ಯಗಳು ನಮ್ಮಲ್ಲಿ ಬೈಂಡ್ ಆಗಬೇಕು. ಅದು ಹೇಳ್ತದೆ ವಾಕ್ಯ, ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು. ಬೆಳಕು ಅಂದರೆ ದೇವರು. ಹೀಗೆ ಸೂರ್ಯನೇ ಇಲ್ಲದೆ ಹೋದರೆ ಏನಾದರೂ ಪ್ರಯೋಜನ ಇದೆಯಾ? ನಮ್ಮ ಹತ್ರ ಏನೇ ಎಷ್ಟು ಕೋಟ್ಯಾಧೀಶರಾದರೂ ಏನು ಪ್ರಯೋಜನ ಇಲ್ಲ. ಹಾಗೆಯೇ ಭುಜಿಸಲು ಆಹಾರವೇ ಇಲ್ಲದೆ ಹೋದರೆ ಏನಾದರೂ ಪ್ರಯೋಜನ ಇದೆಯಾ? ಭುಜಿಸಲಿಕ್ಕೆ ಆಹಾರನೇ ಇಲ್ಲ ಅಂದರೆ ಅದು ಪ್ರಯೋಜನ ಇದೆಯಾ? ಜೀವಿಸಲಿಕ್ಕೆ ಆಗ್ತದ? ಕುಡಿಲಿಕ್ಕೆ ನೀರೇ ಇಲ್ಲದೆ ಹೋಯ್ತು, ಕುಡಿಲಿಕ್ಕೆ ನೀರೇ ಇಲ್ಲ, ನೀರೇ ಬಂದಾಗಿ ಹೋಯ್ತು, ಬಾವಿಗಳು ಬತ್ತಿ ಹೋಯ್ತು, ಕೆರೆಗಳು ಬತ್ತಿ ಹೋಯ್ತು, ಎಲ್ಲ ಬತ್ತಿ ಹೋಯ್ತು. ಅಯ್ಯೋ ನನ್ನ ಮೇಲೆ ಬೋರ್ ತೆಗೆದಿನಿ, ಬೋರು ಬತ್ತಿ ಹೋಯ್ತು, ನನ್ನ ಮನೆಯಲ್ಲಿ ಟ್ಯಾಂಕರ್ ಇದೆ ನೀರು, ಅದು ಖಾಲಿಯಾಗಿ ಹೋಯ್ತು. ಗಾಳಿಯೇ ಸ್ಥಗಿತವಾಗಿ ಹೋಯ್ತು ಗಾಳಿಯೇ ಇಲ್ಲ. ಫ್ಯಾನ್ ಇರ್ಬೋದು, ಉಸಿರಾಡಬೇಕು, ಗಾಳಿ ಬೇಕು, ನೈಸರ್ಗಿಕವಾದ ಗಾಳಿ ಬೇಕು. ಹೀಗೆ ದೇವರು ಬೆಳಕು, ಗಾಳಿಯು, ನೀರು ಆಗಿದ್ದಾರೆ, ಆಹಾರವೂ ಆಗಿದ್ದಾರೆ. ಗಾಳಿ, ಬೆಳಕು, ನೀರು, ಆಹಾರವೂ ಆಗಿದ್ದಾರೆ. ಸೊ ದೇವರು ಈ ಗಾಳಿ, ಬೆಳಕು, ನೀರು, ಆಹಾರವನ್ನ ನಾಲ್ಕನ್ನು ಒಂದು ಬ್ಲಾಕ್ ಮಾಡಿದ್ರೆ ನನ್ನ ನಿನ್ನ ಹಣ ಆಸ್ತಿ ಜ್ಞಾನ ಏನಾದರೂ ಪ್ರಯೋಜನ ಇದೆಯಾ? ಕೇವಲ ಕರೆಂಟ್ ಹೋಗಿ ಬಿಸಿಲಿಗೆ ಸೆಕೆಗೆ ಕರೆಂಟ್ ಹೋಗ್ಬಿಟ್ರೆ ತಳಮಳಾಗಿ ಹೋಗ್ತೇವೆ. ಮನೇಲಿ ಅಡುಗೆ ಮಾಡುವಾಗ ಮಿಕ್ಸಿ ಇಲ್ಲಾಂದ್ರೆ ತಳಮಳಾಗಿ ಹೋಗ್ತೇವೆ ಕರೆಂಟ್ ಇಲ್ಲಾಂದ್ರೆ. ಬಟ್ಟೆ ಒಗಿಲಿಕ್ಕೆ ಕರೆಂಟ್ ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಹಾಕೋದೇ ಇಲ್ಲ. ಅದಕ್ಕೆ ಆ ಕಾಲದಲ್ಲಿ ಕೈಯಲ್ಲೇ ವಾಷಿಂಗ್ ಮಿಷಿನ್, ಕೈಯಲ್ಲೇ ರುಬ್ತಾ ಇದ್ರು, ಮಿಕ್ಸಿ ಇತ್ತು, ಎಲ್ಲ ಕೈಯಲ್ಲೇ ಬೆಂಕಿ ಹಾಕ್ತಾ ಇದ್ರು, ಕೆಂಡಗಳಲ್ಲಿ ಮರವನ ಕಟ್ಟಿಗೆಯನ್ನು ತಂದು ಮಾಡ್ತಾ ಇದ್ರು. ಅಂದಿನ ರುಚಿ, ಅಂದಿನ ಶುಭ್ರತೆ, ಸಗಣಿಯಲ್ಲಿ ಬಟ್ಟೆ ಒಗಿತಾ ಇದ್ರು, ಸಗಣಿಯಲ್ಲಿ ಬಟ್ಟೆ ಒಗಿತಾ ಇದ್ರು. ಎಷ್ಟು ಬಿಳುಪಾಗ್ತದೆ ಗೊತ್ತಾ ಸಗಣಿಲಿ ಬಟ್ಟೆ ಒಗೆಯುವುದೆ? ಯಾರಿಗೆ ಗೊತ್ತು? ಸೋಪ್ ಏನ್ ಮಾಡ್ಲಿಕ್ಕೆ, ಸಗಣಿಲಿ, ಹಸುವಿನ ಸಗಣಿ ಇದೆಯಲ್ಲ ಅದರಲ್ಲಿ ಬಟ್ಟೆ ಹೋಗಿದ್ರೆ ಎಷ್ಟು ಬಿಳುಪಾಗ್ತದೆ ಗೊತ್ತುಂಟ? ಈಗೆಲ್ಲ ನಾಶನದ ಕಾಲ. ದೇವರೇ ಬೆಳಕು, ದೇವರ ಸಾಮ್ರಾಜ್ಯವೇ ಬೆಳಕು. ಎಷ್ಟು ಜನ ಈ ದೇವರ ಸಾಮ್ರಾಜ್ಯವಾದ ಬೆಳಕನ್ನ, ದೇವರು ಎಂಬ ಬೆಳಕನ್ನು ಹುಡುಕಿ ಹೋಗ್ತಾ ಇದ್ದೇವೆ. ಕೇಡನ್ನು ಮಾಡುವವನಿಗೆ ಬೆಳಕೆಂದ್ರೆ ಆಗೋದೇ ಇಲ್ಲ, ಆಗೋದಿಲ್ಲ. ಗುಡ್ಡಿ ಬೆಳೆದ್ರೆ ಆಗೋದಿಲ್ಲಪ್ಪ, ಆಗೋದಿಲ್ಲಪ್ಪ. ಪ್ರಾರ್ಥನೆ ಮಾಡುವಂದ್ರೆ ಆಗೋದಿಲ್ಲ. ಅಯ್ಯೋ ಯಾವಾಗ ನೋಡಿ ಪ್ರಾರ್ಥನೆ ಮಾಡ್ತಾ ಇರ್ತಾನಪ್ಪ, ಅಯ್ಯೋ ಅವನ ಹತ್ರ ಹೋದ್ರೆ ಯಾವಾಗ್ಲೂ ದೇವ್ರ ದೇವ್ರು ಅಂತ ಇರ್ತಾನೆ, ಅಯ್ಯೋ ಯಾವಾಗ ಹೇಳಿದ್ರು ಅವನು ಬುದ್ಧಿ ಏನಾದ್ರೂ ಹೇಳ್ತಾ ಇರ್ತಾನೆ. ಅವನ್ ಸವಾಸ, ಅಯ್ಯೋ ಹುಚ್ಚ ಅವನಿಗೆ, ತಲೆ ಕೆಟ್ಟೋಗಿದೆ ಇರ್ತಾನೆ. ನನ್ನ ನೋಡಿದ್ರೆ ಎಷ್ಟೋ ಜನ ಅವಸ್ಕೊಂಡು ಬಿಡ್ತಾರೆ, ನನ್ನ ನೋಡಿದ್ರೆ ಎಷ್ಟೋ ಜನ ಅವಸ್ಕೊಂಡು ಬಿಡ್ತಾರೆ. ಎಷ್ಟೋ ಜನರಿಗೆ ನಾನು ಆಧ್ಯಾತ್ಮಿಕವಾಗಿ ಮಾತಾಡಿದ್ರೆ ಇಷ್ಟ ಆಗೋದಿಲ್ಲ, ಪ್ರಾರ್ಥನೆ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಯಾಕೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇಷ್ಟ ಆಗೋದಿಲ್ಲ, ನಾನು ದೇವರ ವಾಕ್ಯ ಸಾರಿದ್ರೆ ಇಷ್ಟ ಆಗೋದಿಲ್ಲ.
ಕೇಡನ್ನು ಮಾಡುವವನಿಗೆ ಬೆಳಕಂದ್ರೆ ಆಗುದಿಲ್ಲ. ತಪ್ಪು ಮಾಡುವನ್ನ ಪ್ರೋತ್ಸಾಹಿಸ್ತಾ ಇರ್ಬೇಕು, ನೀನು ಒಳ್ಳೇದು ಮಾಡು ಅಂತ ಹೇಳಬೇಕು, ಅವಾಗ ಖುಷಿ. ಕುಡಿಯುವನೇ ನೀನು ಕುಡಿ ಏನಿಲ್ಲ, ಒಂದು ಬೆಕ್ಕಲ್ಲ ಎರಡು ಬೆಕ್ಕು ಕುಡಿ ಏನಿಲ್ಲ, ಅವಾಗ ಖುಷಿ. ಕೆಡುಕು ಮಾಡೋನ್ನ, ಮೋಸ ಮಾಡೋನ್ನ, ವಂಚನೆ ಮಾಡೋನ್ನ, ಚಾಡಿ ಹೇಳೋನ್ನ, ಸುಳ್ಳು ಹೇಳೋನ್ನ, ವ್ಯಭಿಚಾರ ಮಾಡೋನ್ನ ಎಷ್ಟು ಪ್ರೋತ್ಸಾಹಿಸಿದ್ರು ತುಂಬಾ ತುಂಬಾ ಒಳ್ಳೆ, ಏ ಒಳ್ಳೇದು ಮಾಡ ಭಯ ಏನು ತೊಂದ್ರೆ, ಹೋಗ ಯಾರೇನ್ ಮಾಡ್ತಾರೆ, ಇರೋ ತನಕ ಚೆನ್ನಾಗಿ ತಿನ್ಬೇಕು, ಗಮ್ಮತ್ತಾಗಿ ಕುಡಿಬೇಕು, ಮಜಾ ಮಾಡಬೇಕು. ಯಾರೇನ್ ಯಾವಾಗ ಹೆಂಗ್ ಯಾವಾಗ ಸಾಯ್ತಿ ಅಂತ ಗೊತ್ತಿಲ್ಲ ಈ ಡೈಲಾಗ್ಗಳು. ಕೆಡುಕನಿಗೆ ಬೆಳಕಂದ್ರೆ ಆಗೋದಿಲ್ಲ. ಕಾರಣ ವಾಕ್ಯ ಹೇಳ್ತದೆ, ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಎಲ್ಲಿ ಅವನು ಮಾಡುವಂತಹ ಕೆಲಸಗಳು, ಅವನು ಮಾಡುವಂತಹ ಅಪರಾಧಗಳು, ಅವನು ಮಾಡುವಂತಹ ಕೆಟ್ಟದ್ದು, ಅವನಲ್ಲಿರುವಂತಹ ಕೆಡುಕುತನ, ಅವನಲ್ಲಿರುವಂತಹ ಮೋಸವಾದಂತಹ ಕಾರ್ಯಗಳು, ದುಷ್ಕೃತ್ಯಗಳು ಬಯಲಾಗಬಾರದಿಂದ ಅವನ ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ, ಬರೋದೇ ಇಲ್ಲ. ನನ್ನ ಹತ್ರ ಇವತ್ತಿನವರೆಗೂ ಸಾವಿರಾರು ಜನ ಫೋನ್ ಮಾಡಿದ್ದಾರೆ, ಸಾವಿರಾರು ಜನರ ಜೊತೆ ನಾನು ಮಾತನಾಡಿದ್ದೇನೆ. ಸೊ ಲಕ್ಷ ಜನ ಆಗಿರ್ಬೋದು ನನ್ನ ಫೋನಲ್ಲಿ ಮಾತನಾಡಿ, ಲಕ್ಷ ಜನಕ್ಕಿಂತ ಹೆಚ್ಚು ಜನ ನನ್ನ ಫೋನಲ್ಲಿ ಮಾತನಾಡಿದ್ದೇನೆ 25 ವರ್ಷದಲ್ಲಿ. ಇದು ನೇರ ಅನುಭವ. ಮೊದಲಿಗೆ ಮಾತನಾಡ್ತಾರೆ, ಮೊದಲು ನಾನು ತುಂಬಾ ಫೋನಲ್ಲಿ ಕೌನ್ಸಿಲಿಂಗ್ ಕೊಡ್ತಾ ಇದ್ದೆ, ಫೋನಲ್ಲೇ ಕೌನ್ಸಿಲಿಂಗ್ ಕೊಡ್ತಾ ಇದ್ದೆ ಗಂಟೆಗಳ ಕಾಲ. ಅಲ್ಲಿ ಅವರಲ್ಲಿ ಎಷ್ಟು ಸಾವಿರಾರು ದೂರದ ಕಿಲೋಮೀಟರ್ ದೂರದಲ್ಲಿರುವಾಗ ನಾನು ಕೌನ್ಸಿಲಿಂಗ್ ಕೊಡ್ತಾ ಇದ್ದೆ. ಕೌನ್ಸಿಲಿಂಗ್ ಕೊಡುವಾಗ ಪವಿತ್ರಾತ್ಮ ಪ್ರೇರಣೆಯಿಂದ ಅವರ ಜೀವನವನ್ನ ಕುರಿತು ಹೇಳಬೇಕಾದ್ರೆ, ಅವರ ಜೀವನದಲ್ಲಿ ಮಾಡುವ ತಪ್ಪುಗಳನ್ನು ವಿವರಿಸಬೇಕಾದ್ರೆ, ನೀನು ಮಾಡಿದ ತಪ್ಪು ಇದರಿಂದ ಪರಿವರ್ತನೆ ಹೊಂದಬೇಕು ಎಂದು ಹೇಳಬೇಕಾದ್ರೆ, ಅವರಿಗೆ ಅಡ್ವೈಸ್ ಕೊಡುವಕ್ಕಾದ್ರೆ ಒಂದು ಸಾರಿ, ಎರಡು ಸಾರಿ, ಮೂರು ಸಾರಿ ಫೋನ್ ಮಾಡ್ತಾರೆ. ಮೂರು ಸಾರಿಗೆ ನಾನು ಸಂಪೂರ್ಣವಾಗಿ ಅವರೆಲ್ಲ ಬಲಹೀನತೆಗಳನ್ನು ಹೊರಗೆ ತರುವಾಗ ನಾಲ್ಕನೇ ಸಾರಿಗೆ ಫೋನ್ ಮಾಡೋದಿಲ್ಲ. ಇಲ್ಲ, ಕೆಲವರು ಒಂದ್ ಸಾರಿ ಫೋನ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಾರಿ ಫೋನ್ ಮಾಡೋದಿಲ್ಲ. ಕಾರಣ ಭಯ. ಇದನ್ನೇ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ನೋಡ್ತೇನೆ, ಇಸ್ರಾಯೇಲ್ ಅಲ್ಲಿ ಆಗಲಿ ಅಥವಾ ದುಬೈಲಾಗಲಿ ಕತ್ತರಾಗಲಿ 22 ರಾಷ್ಟ್ರಗಳಲ್ಲಿ ನಾನು ದೂರವಾಣಿ ಸಂಪರ್ಕ ನನಗಿದೆ ವಿಶ್ವಾಸಿಗಳಲ್ಲಿ. ಹೆಚ್ಚಾಗಿ ನನಗೆ ಅನುಭವ ನಮ್ಮ ಇಸ್ರಾಯೇಲ್ ದೇಶದಲ್ಲಿ, ನನ್ನ ಯೇಸುಸ್ವಾಮಿ ಹುಟ್ಟಿದಂತಹ ದೇಶದಲ್ಲಿ, ಯೇಸುಸ್ವಾಮಿ ಜನಿಸಿ ಜೀವಿಸಿ ಸತ್ತು ಪುನರುತ್ಥಾನವಾದಂತಹ ದೇಶದಲ್ಲಿ ಸಾವಿರಾರು ಜನರ ಸಂಪರ್ಕ. ಆದರೆ ಸಾವಿರಾರು ಜನರ ಸಂಪರ್ಕದಲ್ಲಿ ಪ್ರಾರಂಭದಲ್ಲಿ ನನ್ನ ಶುಭ ಸಂದೇಶಕಾರಿ ಹೆಚ್ಚಾಗಿ ಪ್ರಾರಂಭವಾಗಿದೆ ಇಸ್ರಾಯೇಲ್ ದೇಶದಲ್ಲಿ. ಎಷ್ಟರ ಮಟ್ಟಿಗೆ ಅಲ್ಲಿ ವಿಶ್ವಾಸವು ಬೆಳಕಿಗೆ ಬಂತು, ಎಷ್ಟು ಜನ ದೇವರ ವಾಕ್ಯವನ್ನು ಕೇಳುವುದಕ್ಕೂ ಪ್ರತಿಬಿಂಬಿಸೋದಕ್ಕೆ ಬಂದರು, ಎಷ್ಟು ಜನ ನನ್ನಲ್ಲಿ ಮಾತನಾಡಿದರು, 1, 2, 3 ಗೆ ಡಿಸ್ಕನೆಕ್ಟೆಡ್, ಫೋನ್ ನಂಬರ್ ಎಲ್ಲ ಚೇಂಜ್, ಇಲ್ಲಾಂದ್ರೆ ಫೋನ್ ಬ್ಲಾಕ್. ಈಗೆಲ್ಲ ದೇಶಗಳು, ಹೀಗೆ ಊರಲ್ಲಿ, ಭಾರತ ಕರ್ನಾಟಕದಲ್ಲಿ ಆಗಲಿ, ಮಂಗಳೂರಲ್ಲಿ ಆಗಲಿ, ಮೈಸೂರಲ್ಲಿ ಆಗಲಿ, ಬೆಂಗಳೂರಲ್ಲಿ ಆಗಲಿ, ಎಲ್ಲಿ ಆಗಲಿ, ಯಾವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಅವರ ತಪ್ಪುಗಳನ್ನು ತೋರಿಸಿ ನೀವು ಪರಿವರ್ತನೆ ಹೊಂದಬೇಕು, ಕೆಟ್ಟದನ್ನು ಬಿಟ್ಟುಬಿಡಬೇಕು ಅಂತ ಹೇಳ್ತೇವೋ, ಎಲ್ಲರೂ ಡಿಲೀಟ್, ಬ್ಲಾಕ್. ಯಾರು ನನ್ನ ಮುಂದೆ ಬರಲಿಕ್ಕೆ ಆಗುವುದಿಲ್ಲ. ವಾಕ್ಯ ಇಷ್ಟೇ, ಇದೇ ಯೇಸುಸ್ವಾಮಿ ಹೇಳಿದ್ದು, ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಅಯ್ಯೋ ಹೋದ್ರೆ ನಾನು ಸಿಕ್ಕಾಕೊಂಡು ಬಿಡ್ತೇನೆ, ಅಯ್ಯೋ ಹೋದ್ರೆ ನನ್ನ ಬಗ್ಗೆ ಅವ್ರು ಏನಾದ್ರೂ ಹೇಳಿಬಿಡ್ತಾರೆ, ನನ್ನ ವಿಷಯನ ಅವರಿಗೆ ಗೊತ್ತಾಗ್ಬಿಡ್ತದೆ, ಅದಕ್ಕೆ ನಾನು ಹೋಗುದಿಲ್ಲಪ್ಪ. ಆದ್ರೆ ಅದೇ, ನಾನು ಹೋದ್ರೆ ಅವರಲ್ಲಿ ಪರಿವರ್ತನೆ ಹೊಂದು ಬಿಡ್ತೇನೆ, ನಾನು ಅವರಲ್ಲಿ ಮಾತನಾಡುವುದಾದ್ರೆ ನಾನು ಪರಿವರ್ತನೆ ಹೊಂದು ಬಿಡ್ತೇನೆ, ನಾನು ಅವರು ಪ್ರಾರ್ಥಿಸಬೇಕಾದ್ರೆ ಖಂಡಿತವಾಗಿ ನನ್ನ ಜೀವನ ಬದಲಾವಣೆ ಮಾಡಿಕೊಳ್ತೇನೆ, ಖಂಡಿತವಾಗಿಯೂ ನನ್ನ ಕುಟುಂಬ ಬದಲಾವಣೆ ಆಗ್ತದೆ. ಅದರಿಂದ ನಾನು ಅವರಲ್ಲಿ ಹೋಗಬೇಕು, ನಾನು ಅವರಲ್ಲಿ ಮಾತನಾಡಬೇಕು, ಅವರು ನನ್ನ ಪವಿತ್ರಾತ್ಮರು ಅವ್ರ ಮುಖಾಂತರವಾಗಿ ಮಾತನಾಡುವುದಕ್ಕೆ ನಾನು ಕಿವಿಗೊಡಬೇಕು ಎಂದೇಳುವಂತ ವ್ಯಕ್ತಿಗಳು ಈಗ ವಿರಳ. ಅದು ಹೇಳಿತು, ತಮ್ಮ
ತಮ್ಮ ದುಷ್ಕೃತ್ಯಗಳಿಂದಾಗಿ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು. ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗುವುದಿಲ್ಲ, ದೇವರ ವಾಕ್ಯದ ಮುಂದೆ ಬರಲಿಕ್ಕೆ ಆಗುವುದಿಲ್ಲ. ಅವನು ದುಷ್ಕೃತ್ಯಗಳು ಬಯಲಾಗುವುದೆಂದು ಅವನು ಬೆಳಕಿನ ಬಳಿಗೆ ಬರುವುದು ಸುಳಿಯುವುದೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ಸತ್ಯಸಂಧನಾದರೂ ಬೆಳಕಿನೆಡೆಗೆ ಬೆಳಕಿನ ಬಳಿಗೆ ಬರುತ್ತಾನೆ. ಪ್ರಿಯರೇ, ನಾಳೆ ಧ್ಯಾನಿಸುವ ಸಮಯ ಮುಕ್ತಾಯವಾಯಿತು. ಯಾಕೆಂದರೆ ಸಮಯದ ನಿಗದಿ ಇಡಬೇಕು ಅನ್ನೋದು ಒಂದು ಪಕ್ವತೆ ಬಂದಿದೆ. ಅದರಿಂದ ಹೆಚ್ಚು ಸಮಯ ಕೊಡೋದಾದರೆ ನಿಮಗೂ ಕಷ್ಟ, ಆದರೆ ನಿಮಗೆ ದಾಹವಿದ್ದರೆ ನನಗೆ ತುಂಬ ಸಂತೋಷ. ಪ್ರಿಯರಿತನ ಸಂದೇಶವನ್ನು ನೀವು ಕೇಳಿದ್ದೀರಿ, ಕೇಳ್ತಾ ಇದ್ದೀರಿ. ಯೋಚಿಸಿ, ಒಂದು ಟೀ, ಒಂದು ಕಾಫಿ, ಒಂದು ಬೀಡಿ, ಒಂದು ಸಿಗರೆಟ್, ಒಂದು ನೈಂಟಿ, ಒಂದು ನಶೆ, ಒಂದು ಮಾದಕ, ಒಂದು ಹುಡುಗಿ, ಒಂದು ಹುಡುಗ, ಒಂದು ಮನುಷ್ಯ, ದೇವರು ಈಗ ನಾನು ನಿಮಗೆ ಕೊಡಬೇಕು. ನಿಮಗೆ ನಾನು ಒಂದಿನ ಕೊಡ್ತೀನಿ ಆಯ್ತಾ, ನನ್ನ ನೀವು ಭೇಟಿ ಮಾಡುವಾಗ ನಿಮಗೆ ಪೆಪ್ಸಿ ಕೊಡ್ತೀನಿ ಆಯ್ತಾ, ಟೀ ಕಟ್ಟನ್ ಟೀ ಅಂದ್ಬಿಟ್ಟು ಕಟ್ಟನ್ ಚಾಯ್ ಅನ್ಬಿಟ್ಟು ಕೊಡ್ತೀನಿ ನನ್ನ ಮಗನಿಗೆ, ಅವನಿಗೆ ಕೊಟ್ಟಾಗೆ ಆಯ್ತಾ. ನಿಮಗೂ ಕೊಟ್ಬಿಟ್ಟು ಕೇಳ್ತೀನಿ, ಬಿಸಿ ಮಾಡಿ ಕೊಡ್ತೀನಿ ಆಯ್ತಾ, ಬಿಸಿ ಮಾಡಿ ಕೊಡ್ತೀನಿ. ಓಕೆ, ಹಾಂ. ಹಾಗೆ ನೀವು ನನ್ನ ಹತ್ರ ಬಂದರೆ ನನ್ನ ದೇವರನ್ನ ನಿಮಗೆ ನಾನು ಕೊಡ್ತೇನೆ, ನನ್ನ ಪ್ರಭು ಯೇಸು ಕ್ರಿಸ್ತನ ನಾನು ನಿಮಗೆ ಕೊಡ್ತೇನೆ. ಯಾಕೆಂದರೆ ನೀವು ಬೆಳಕಿನವರು, ಬೆಳಕಿನವರು ನೀವಾಗಿರೋದ್ರಿಂದ ಬೆಳಕಾಗಿರುವ ನನ್ನನ್ನು ಹುಡುಕಿ ಬರಬೇಕು, ಹಾಗೆ ಬೆಳಕಾಗಿರುವ ನಾನು ನಿಮ್ಮನ್ನು ಹುಡುಕಿ ಬರಬೇಕು. ಹೀಗೆ ಬೆಳಕಾಗಿರುವಂಥ ನಾವು ನೀವು ಎಲ್ಲರೂ ಒಂದಾಗಬೇಕಾದ್ರೆ ಹೇಗೆ ಊಟ ಮಾಡಿದಾಗ ಈ ಕಣ್ಣು, ಕಿವಿ, ಕೈ, ಕಾಲು, ಅವುಗಳಿಗೆ ಏನೇನು ಬೇಕೋ ಅದೆಲ್ಲ ತಗೊಳ್ತದೋ ಹಾಗೆ ನಾವು ಸಹ ದೇವರನ್ನ ಕಂಡುಕೊಳ್ಳುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಝಾರಿಯೋ ಆಡೋಪರ ನನಗಾಗಿಯೂ ಈ ಸ್ವರ್ಗೀಯಾತ್ರೆ ಶುಶ್ರೂಷೆಗಾಗಿಯೂ ಪ್ರಾರ್ಥಿಸಿ. ಗಾಡ್ ಬ್ಲೆಸ್ ಯು.